ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಮ್ಮೊಂದಿಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಒಡಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರು ಇದ್ದಾರೆ. ಅವರಿಗೆ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನಮಸ್ತೆ. ನಮಸ್ಕಾರ ಪ್ರಶಾಂತ್, ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕನ್ನು ಉಳಿಸಿ ಬೆಳೆಸುವುದರಲ್ಲಿ ಸ್ಟ್ಯಾನ್ಲಿ ಅವರ ಒಂದು ಮುಖ್ಯ ಪಾತ್ರ ಇದೆ. ಏನು, ಎಲ್ಲೆಲ್ಲಿ ಮಾನವ ಕಳ್ಳ ಸಾಗಣೆ ಆಗ್ತದೆ, ಮನುಷ್ಯರನ್ನ ಕೆಟ್ಟದಕ್ಕೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತದೆ ಅಂತ ಎಲ್ಲ ಪ್ರಕರಣದಲ್ಲೂ ತಾವೇ ಮುಂದು ನಿಂತು ತಮ್ಮ ಕೈಯಲ್ಲಾದ ಸಹಾಯವನ್ನು ತೊಂದರೆಗೆ ಒಳಗಾದವರಿಗೆ ಕೊಡುವಲ್ಲಿ ಅವರು ಯಾವುದೇ ಜಿಲ್ಲೆ ರಾಜ್ಯ ಎಲ್ಲೇ ಇರಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಆದರೆ ನಮ್ಮ ಈ ಸೌಜನ್ಯ ಪ್ರಕರಣ ವಿಚಾರ ಬಂದಾಗ ಸರ್ಕಾರ ಯಾಕೆ ಒಂದು ಗಾಢವಾದ ಮೌನವನ್ನು ವಹಿಸ್ತಾ ಇದೆ, ಇದರ ಬಗ್ಗೆ ನಮ್ಮ ಸ್ಟ್ಯಾನ್ಲಿ ಸರ್ ಅವರು ಏನು ಹೇಳ್ತಾರೆ ಅಂತ, ಈ ಸೌಜನ್ಯ ಪ್ರಕರಣ ನ್ಯಾಯಾಂಗ ತನಿಖೆಗೆ ಕೊಡಬೇಕಾದ ಒಂದು ಮುಖ್ಯವಾದ ತನಿಖೆ ಅಲ್ಲ ಅನಿಸ್ತದೆ ನಿಮಗೆ? ಯಾರು ಹೇಳಿದ್ದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ ಪ್ರಶಾಂತ್. ಮಾತಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಸಬ್ಮಿಷನ್, ಎಲ್ಲರಿಗೂ ಕೂಡ ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ, ಮಧ್ಯದಲ್ಲಿ ಕೆಮ್ಮಿದ್ರೆ ನೀವು ಬೇರೆ ರೀತಿಯಾಗಿ ಭಾವಿಸಬಾರ್ದು. ಆದರೂ ಸೌಜನ್ಯಗಳ ಪ್ರಕರಣ ನನಗೆ ಉಸಿರಾಟ ಇದ್ದಕ್ಕೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾನು ಸ್ವಲ್ಪ ಆರಾಮಾಗಿರ್ತೇನೆ, ಅದ್ರ ಬಗ್ಗೆ ಮಾತು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅಷ್ಟೊಂದು ವಿಚಾರಗಳು ನಮ್ಮ ಎದೆ ಒಳಗಡೆ ಇಳಿದೋಗಿದೆ. ಬರೀ ಸೌಜನ್ಯ ಮಾತ್ರ ಅಲ್ಲ, ಸೌಜನ್ಯ ಅಂತ ಹೇಳುವಂತಹ ಒಂದು ಶಕ್ತಿ ಎಷ್ಟು ಪ್ರಕರಣಗಳನ್ನ ಹೊರಗೆ ಎಳೆದು ತಂದಿದೆ ಅಂತಂದ್ರೆ ಅದನ್ನ ಇಡೀ ಪ್ರಪಂಚ ಇವತ್ತು ನೋಡ್ತಾ ಇದೆ. ಬಹಳಷ್ಟು ಉತ್ತರಗಳು ಕೊಡಬೇಕಾದಂತಹ ಸ್ಥಿತಿ ಇದ್ರೂ ಕೂಡ ಸಂಬಂಧಪಟ್ಟಂತವರು ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ, ನುಸುಳ್ಕೊಂಡು ನುಣುಚಿಕೊಂಡು ಓಡಾಡ್ತಿದ್ದಾರೆ, ತಪ್ಪಿಸ್ಕೊಳ್ತಾ ಇದ್ದಾರೆ. ಈ ಸೌಜನ್ಯ ಪ್ರಕರಣ ಅಂದ ಕೂಡಲೇ ಯಾಕೆ ಸರ್ಕಾರಗಳು ಮತ್ತೆ ರಾಜಕಾರಣಿಗಳು ಅಥವಾ ಉನ್ನತ ಹುದ್ದೆಯಲ್ಲಿರೋರು ಭಯ ಪಡ್ಕೊಳ್ತಾ ಇರೋದು? ಸೌಜನ್ಯಗಳ ಪ್ರಕರಣ ಅಂತ ಅಲ್ಲ, ನೀವು ದೇಶದಲ್ಲಿ ಯಾವುದೇ ಮೇಲ್ಮಟ್ಟದ ಸ್ಥಿತಿವಂತರ ಅಧಿಕಾರಸ್ಥರ ಧಾರ್ಮಿಕ ಮುಖಂಡರ ಪ್ರಕರಣಗಳನ್ನ ತಗೊಳ್ಳಿ ಅಥವಾ ಯಾರು ಉದ್ಯಮಿಗಳ ಪ್ರಕರಣಗಳನ್ನ ತಗೊಳ್ಳಿ, ದೊಡ್ಡ ದೊಡ್ಡ ಫ್ರಾಡ್ಸ್ಟರ್ಗಳದ್ದು ಪ್ರಕರಣಗಳನ್ನ ತಗೊಳ್ಳಿ, ಕಳ್ಳರದ್ದು ಪ್ರಕರಣಗಳು ತಗೊಳ್ಳಿ, ಪಕ್ಕಾ ಕಳ್ಳ ಆಗಿರ್ತಾನೆ ಅವನು, ಎಲ್ರಿಗೂ ಗೊತ್ತು. ಅವನದೇ ಒಂದು ಪ್ರಕರಣ ಆದ್ರೆ ಅವನ್ನ ಬಚಾವು ಮಾಡಲಿಕ್ಕೆ ಇಡೀ ವ್ಯವಸ್ಥೆ ನಿಂತ್ಕೊಳ್ಳುತ್ತೆ. ಒಬ್ಬ ಪಕ್ಕ ಕಳ್ಳ, ಅವನ ಇತಿಹಾಸವನ್ನ ನಾವು ಎದಕ್ಕೆ ನೋಡಿದ್ರೆ ಅವನು ಪಕ್ಕ ಕಳ್ಳನೇ ಆಗಿರ್ತಾನೆ, ಎಲ್ಲ ದೋಚಿರ್ತಾನೆ, ದರೋಡೆ ಮಾಡಿರ್ತಾನೆ, ಯಾವುದೋ ಒಂದು ಪ್ರಮುಖವಾದಂತಹ ಆಯಕಟ್ಟು ಸ್ಥಳಕ್ಕೆ ಬಂದು ಅವನು ಕೂತಿರ್ತಾನೆ. ಅದು ಧಾರ್ಮಿಕ ವ್ಯವಸ್ಥೆ ಆಗ್ಬೋದು, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು. ಇದನ್ನೇ ಕ್ರಿಸ್ತ ಪೂರ್ವ 4ನೇ ಶತಮಾನದಲ್ಲಿ ಸಾಕ್ರಟಿಸ್ ಹೇಳೋದು ಪ್ರಶಾಂತ್. ಅಂದ್ರೆ ಎಷ್ಟು 2024 ಅಲ್ವಾ, 2324 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, 400 ವರ್ಷಗಳು, 2400 ವರ್ಷಗಳ ಹಿಂದೆ ಸಾಕ್ರಟಿಸ್ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ದ. ಪ್ರಜಾಪ್ರಭುತ್ವ ಯಾರ್ಯಾರಿಗೆ ಏನೇನು ಕೊಡುತ್ತೆ ಅನ್ನೋದು, ಕಳ್ಳರಿಗೂ ಅವಕಾಶ ಕೊಡುತ್ತೆ ಪ್ರಜಾಪ್ರಭುತ್ವ, ಆದ್ರೆ ಬೇರೆ ವಿಧಿ ಇಲ್ಲ. ಪ್ರಜಾಪ್ರಭುತ್ವ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾಕೆಂತಂದ್ರೆ ಅದು ಎಲ್ಲರಿಗೂ ಅವಕಾಶ ಕೊಡುತ್ತೆ. ಇನ್ ಕೇಸ್ ಪ್ರಜಾಪ್ರಭುತ್ವ ಕಳ್ಳರ ಸುಳ್ಳರ ದಗಾಕೋರರ ಕೈ ಸೇರ್ಕೊಂಡಾಗ ಅದಕ್ಕಿಂತ ಕೆಟ್ಟ ಸರ್ವಾಧಿಕಾರಿ ಜಗತ್ತು ಅಥವಾ ಸರ್ವಾಧಿಕಾರಿ ಆಡಳಿತ ಇನ್ನೊಂದಿಲ್ಲ ಅಂತ ಸಾಕ್ರಟಿಸ್ ಹೇಳುವ, ನಾನು ಹೇಳ್ತಾ ಇರೋದಲ್ಲ, ಸಾಕ್ರಟಿಸ್ ಹೇಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇವತ್ತು ಆಗ್ತಾ ಇರೋದು ಏನು ಅಂತಂದ್ರೆ, ಕಳ್ಳರು ಸುಳ್ಳರು ದಗಾಕೋರರು ಪ್ರಜಾಪ್ರಭುತ್ವದ ಆಯಕಟ್ಟು ಸ್ಥಳಗಳಲ್ಲಿ ಬಂದು ಕುಳಿತುಕೊಳ್ಳಕ್ ತೊಡಗಿದ್ದಾರೆ. ಇದನ್ನ ನಾವು ಗಮನಿಸ್ಬೇಕು. ಈಗ ನಾವು ಮಾತಾಡ್ತಾ ಇಲ್ಲ ಅಂತಂದ್ರೆ, ಈಗ ನಾವು ಮಾತಾಡಲ್ಲ ಅಂತಂದ್ರೆ ಸಂವಿಧಾನವನ್ನ ಉಳಿಸೋದಾಗ್ಲಿ ಪ್ರಜಾಪ್ರಭುತ್ವವನ್ನ ನಾವು ಉಳಿಸ್ಕೊಳ್ಳೋದಾಗ್ಲಿ ಕಷ್ಟ ಆಗುತ್ತೆ. ಯಾಕಂದ್ರೆ ಇದಕ್ಕಿಂತ ಕೆಟ್ಟ ಸರ್ವಾಧಿಕಾರಿ ಆಡಳಿತ ಇನ್ನೊಂದು ಇರುವುದಿಲ್ಲ.
ಜನಸಾಮಾನ್ಯರು ಬದುಕಲಿಕ್ಕೆ ಆಗೋದಿಲ್ಲ. ಈಗ ಮತ್ತೆ ಸೌಜನ್ಯಗಳ ವಿಚಾರಕ್ಕೆ ಬರೋದಾದ್ರೆ, ಸೌಜನ್ಯಗಳ ವಿಚಾರ ಒಂದು ಹೈ ಪ್ರೊಫೈಲ್ ಪ್ರಕರಣ ಅಂತ ಹೇಳುವಂಥದ್ದು ಎಲ್ಲರಿಗೂ ತಿಳಿದಿರುವಂಥದ್ದು. ಇಲ್ದಿದ್ರೆ ಇದಕ್ಕೆ ಯಾವತ್ತೂ ನ್ಯಾಯ ಸಿಕ್ಬಿಟ್ಟಿರೋದು. ಇಲ್ಲಿ ನಿಜಕ್ಕೂ ಆನೆಸ್ಟ್ಲಿ ಸಂತೋಷ್ ರಾವೇ ಆರೋಪಿಯಾಗಿದ್ದು ಅಪರಾಧಿಯಾಗಿದ್ರೆ ಅವನು ಇಷ್ಟೊತ್ತಿಗೆ ನೇಣ್ಗಂಬ ಹತ್ಬಿಟ್ಟಿದ್ದ. ತನಿಖೆ ಮಾಡೋರ್ಗೂ ಗೊತ್ತು ಆತ ಏನು ಮಾಡಲಿಲ್ಲ. ಅವರಿಗೂ ಮೂರು ಹಂತದಲ್ಲಿ ಬಂದಂತವ್ರು ಎಲ್ರಿಗೂ ಗೊತ್ತಿದೆ ಆತ ಏನು ಮಾಡಲಿಲ್ಲ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಒಂದೇ ಒಂದು ಸಾಕ್ಷ್ಯ ಇಲ್ಲ. ಓಕೆ, ಸಾಕ್ಷಿ ಇತ್ತ? ಸಾಕ್ಷಿ ಇದ್ರೆ ಇವ್ರು ಯಾಕೆ ಸಾಕ್ಷಿನ ಅವನ ವಿರುದ್ಧವಾಗಿ ತಂದಿಡ್ಲಿಲ್ಲ ನ್ಯಾಯಪೀಠದ ಮುಂದೆ? ಅವನು ದೊಡ್ಡ ಉದ್ಯಮಿಯಾಗಿದ್ನ, ಅಥವಾ ದೊಡ್ಡ ಮಟ್ಟದ ನಮ್ಮ ನೇತಾರನಾಗಿದ್ನ, ಅಥವಾ ಯಾವುದಾದ್ರೂ ಧರ್ಮಾಧಿಕಾರಿನ, ಯಾವುದಾದ್ರೂ ಧರ್ಮದ ಮುಖಂಡ ಆಗಿದ್ದಾನ, ಅಥವಾ ದೊಡ್ಡ ಉದ್ಯಮಿನ, ಸಚಿವನ, ಏನೂ ಅಲ್ದಿರುವಂತಹ ಯಾವುದೋ ಒಬ್ಬ ನಿಷ್ಪಾಪಿ ಯುವಕ ಅವನನ್ನ ಯಾಕಾದ್ರೂ ಬಚಾವ್ ಮಾಡ್ತಾರೆ ಇವ್ರು ಹೇಳಿ? ಒಂದೇ ಒಂದು ಸಾಕ್ಷಿಗಳು ಇಲ್ಲ ಅಂತ ಯಾಕೆ ನ್ಯಾಯ ವ್ಯವಸ್ಥೆ ತನ್ನ ಒಂದು ತೀರ್ಪಿನಲ್ಲಿ ಬರೆಯುತ್ತೆ? ಇವನು ಯಾವ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮಲ್ಲಿ ಬೆಳ್ತಂಗಡಿಯಲ್ಲಿ? ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಮೂರು ಹಂತದಲ್ಲಿ ತನಿಖೆ ಮಾಡಿದವರು ಏನ್ ಮಾಡಿದ್ರು? ನಾನು ಆಗ್ಲಿ ಪದೇ ಪದೇ ಹೇಳ್ತಾ ಇರೋದು ದೂರದ ಕಾರ್ಕಳದವನು ಮತ್ತೆ ಅದೇ ಕಾರ್ಕಳದವರು ಇವರು. ಕಾರ್ಕಳದಿಂದ ಈ ಮಿಕವನ್ನ ಹಿಡ್ಕೊಂಡು ಬಂದು ಇಲ್ಲಿ ಹತ್ತಿಸ್ತಾರೆ ಅಂತಂದ್ರೆ, ಇದು ಆ ಒಂದು ಸ್ಟೋರಿನೇ ಹೇಳೋದೇನು ಅಂತಂದ್ರೆ, ಇದು ಸಾಧಾರಣವಾದ ಕೇಸ್ ಅಲ್ಲ. ಖಂಡಿತ ಖಂಡಿತ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತ ಈ ಕಥೆಯೇ ಹೇಳುತ್ತೆ. ಈ ಕಥೆಯೇ ಹೇಳುತ್ತೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಅದರ ಹಿನ್ನೆಲೆಗಳು ಬರ್ತವೆ. ಕಥೆಗಳು ಹೇಗೆ ಬರ್ತವೆ ಅಂತಂದ್ರೆ, ಸ್ಪಷ್ಟವಾಗಿ ಗೋಚರಿಸೋದು. ಈಗ ನೀವು ಯಾವುದೇ ಕಥೆ ತಗೊಳ್ಳಿ, ಪುರಾಣ ಪರಿಕಲ್ಪನೆಯ ಕಥೆಗಳನ್ನೇ ತಗೊಳ್ಳಿ, ರಾಮಾಯಣವನ್ನೇ ತಗೊಳ್ಳಿ. ರಾಮಾಯಣ ತಗೊಂಡಾಗ ನಿಮಗೆ ಆ ರಾಮಾಯಣ ಇದೇನಪ್ಪ ರಾಮಾಯಣ ಅಂತೀವಲ್ಲ, ರಾಮಾಯಣ ಅಂತಂದ್ರೆ ಏನು? 24,000 ಶ್ಲೋಕಗಳ ಒಂದು ದೊಡ್ಡ ಮಹಾಕಾವ್ಯ. 7 ಕಂದಗಳಿವೆ. ಕಂದ ಅಂತಂದ್ರೆ 7 ಕಾಂಡಗಳಿದ್ದಾವೆ. ಬಾಲಕಾಂಡದಿಂದ ಹಿಡಿದು ಉತ್ತರಕಾಂಡದ ತನಕ ಬರುತ್ತವೆ ಅವು. ಅಷ್ಟು ದೊಡ್ಡ ಕಥೆ ಅದು. ಈ ಸೌಜನ್ಯಗಳ ಪ್ರಕರಣವು ಅದೇ ತರ. ಏನು ನಿಮಗೆ ಓಪನಿಂಗ್ ಆಯ್ತು ಅಷ್ಟೇ, ಅದು ಒಂಥರ ಟೀಸರ್ ಬಿಟ್ಟಂಗೆ ಬಂತದು. ಅದರ ಹಿಂದೆ ಪದ್ಮಲತನ್ ಪ್ರಕರಣ, ಮತ್ತೊಬ್ರು ಪ್ರಕರಣ ಎಲ್ಲವೂ ಬಂತು. ನಾರಾಯಣ ಸಾಪಲ್ಯ, ಅವನ ತಂಗಿ ಕೇಸರೇನು ಯಶೋಧನ ಏನೋ ಸಾಪಲ್ಯ, ಯಮುನಾ ಸಾಪಲ್ಯ ಅವರ ಜೋಡಿ ಕೊಲೆ, ಇಂಥವೆಲ್ಲ ಬಂತು. 463 ಪ್ರಕರಣಗಳು, ಏನು ಅಸಹಜ ಸಾವುಗಳು, ಅದರಲ್ಲಿ 93 ಜನ ಮಹಿಳೆಯರು, ಅದರಲ್ಲಿ 43 ಏನು ಯಾರ ಒಂದು ವಾರಸದಾರರಿಗೆ ಕೊಡದೇ ಇರುವಂತಹ ಹೆಣಗಳು, ಇದೆಲ್ಲ ಕಥೆಗಳು ಯಾಕೆ ಬಂದವು? ಇದರಲ್ಲಿ ಯಾರ ಹಿತಾಸಕ್ತಿಗಳಿದ್ದಾವೆ? ಅಥವಾ ಸಾವಿರಾರು ಏಕ್ರೆ ಏನು ವಿಸ್ತೀರ್ಣದ ಸ್ಥಳ, ಸರ್ಕಾರಿ ಜಮೀನು ವಶಪಡಿಸ್ಕೊಂಡಿರೋದೇ ಆಗಿರ್ಬೋದು, 100 ಎಕರೆ ದಲಿತರ ಜಮೀನು ವಶಪಡಿಸ್ಕೊಂಡಿರೋದಾಗಿರ್ಬೋದು, ಇವು ನಾನು ಹೇಳ್ತಿರೋದಲ್ಲ, ಇದು ಜನ ಹೇಳ್ತಾ ಇದ್ದಾರೆ, ಅಲ್ಲಿಯ ಜನ ಹೇಳ್ತಿದ್ದಾರೆ. ಇದು 101 ಪ್ರಶ್ನೆಯಾಗಿ ಪುಸ್ತಕದ ರೂಪದಲ್ಲಿ ಬಂದಿದೆ. ಒಂದು ಪ್ರಶ್ನೆಗೂ ಯಾರು ಉತ್ತರ ಕೊಡ್ತಾ ಇಲ್ಲ. ಅಂದ್ರೆ ಉತ್ತರ ಕೊಡಬೇಕಾದಂತಹ ವ್ಯಕ್ತಿ ನನಗೆ ಉತ್ತರ ಕೊಡಕ್ ಬೇಕಾಗಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಯಾಕೆಂತಂದ್ರೆ ಎರಡು ಸ್ಟೇಟಸ್ಗಳಿದ್ದಾವೆ. ಒಂದು ಧರ್ಮದ ಸ್ಟೇಟಸ್ ಇರ್ಬೋದು, ಉತ್ತರದಾಯಿತ್ವ ಅಂತ ಹೇಳೋದು ಬರುತ್ತೆ, ಅಥವಾ ನೀವು ರಾಜ್ಯ ಸಭಾ ಸದಸ್ಯರಾಗಿರ್ತೀರಿ, ಉತ್ತರ ಕೊಡಬೇಕಾಗತ್ತೆ. ಇಂಥದ್ದು ಸುಮಾರಷ್ಟು ಬಂದಿದೆ.
ಇಂಥ ಸುಮಾರಷ್ಟು ಪ್ರಕರಣಗಳು ಒಟ್ಟಾರೆ ಬಂದಿದೆ, ಒಟ್ಟಾಗಿ ಬಂದಿದೆ. ಒಬ್ಬೊಬ್ಬರು ಒಂದೊಂದು ಕಥೆಗಳನ್ನು ತರ್ತಾ ಇದ್ದಾರೆ, ಅಲ್ಲಿ ಕೆಲಸ ಮಾಡಿದವರ ಕಥೆಗಳನ್ನ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಿದಾಗ ನೋಡಿದ್ರುವಂಥದ್ದು, ಕೇಳಿರುವಂಥದ್ದು, ಅನುಭವಿಸಿರುವಂಥದ್ದು, ಆರೋಪಗಳನ್ನು ಎದುರಿಸಿರುವಂಥದ್ದು ಎಲ್ಲವನ್ನು ಹೇಳ್ತಾ ಇದ್ದಾರೆ. ನಾನು ಎಕ್ಸ್ಟ್ರಾ ಯಾವುದನ್ನು ಸೇರಿಸಲ್ಲ ಇಲ್ಲಿ. ನಾನು ಕೇಳ್ತಾ ಇರೋದೇನು ಅಂತಂದ್ರೆ, ಸರ್ಕಾರದ ಗಮನಕ್ಕೆ ಇದು 11 ವರ್ಷದಿಂದ ಬಂದಿದೆ. ಸರ್ಕಾರದಲ್ಲಿ ಸೆಂಟ್ರಲ್ ಇಂಟೆಲಿಜೆನ್ಸ್ ವರ್ಕ್ ಮಾಡ್ತಾ ಇರುತ್ತೆ, ಸ್ಟೇಟ್ ಇಂಟೆಲಿಜೆನ್ಸ್ ಮಾಡ್ತಿರುತ್ತೆ, ಜೊತೆಯಲ್ಲಿ ಲೋಕಲ್ ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಇದೆಲ್ಲ ಹೀನಿಯಸ್ ಕ್ರೈಮ್ಗಳು, ದೊಡ್ಡ ದೊಡ್ಡ ಮೊತ್ತದ ಅಪರಾಧಗಳು ಕಿವಿಗೆ ಬಿದ್ದಾಗ, ಕಣ್ಣಿಗೆ ಕಂಡಾಗ, ನಾವು ಗಮನಕ್ಕೆ ತಂದಾಗ ಇದನ್ನ ನಾವು ಪರಿಗಣಿಸ್ಬೇಕಾ ಬೇಡವಾ, ಅಥವಾ ಇವೆಲ್ಲ ಒಟ್ಟಾರೆ ಮೊತ್ತವಾಗಿ ಒಂದು ಮೇಲ್ಮಟ್ಟದ ತನಿಖೆಗೆ ಯೋಗ್ಯವಾಗಿ ನಮಗೆ ಕಾಣಬೇಕಾ ಬೇಡವಾ? ಅಲ್ಲ, ಒಂದು ಒಂದು ಹುಲಿ ಉಗುರು, ಒಂದು ಹುಲಿ ಉಗುರು ಎಷ್ಟು ಕೆಲಸ ಮಾಡ್ತು? ಒಬ್ಬ ರೈತನ ಮಗನ ಕೊರಳಲ್ಲಿದ್ದಂತ ಹುಲಿ ಉಗುರು ಅವನೇ ಹೇಳ್ಕೊಂಡಿದ್ದಕ್ಕೆ, ಅವನೇ ಹೇಳ್ಕೊಂಡಿದ್ದಾನೆ ನಮ್ಗೆ. ಹಾಗಾಗಿ ಅದನ್ನ ಇಟ್ಕೊಂಡು ಒಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಯಾಕೆ ಮಾಡಬಾರ್ದು ಅಂತ ಇಲ್ಲ, ಯಾಕೆ ಅದು ತಪ್ಪೇ. ನಾನ್ ಹೇಳ್ತಿರೋದು ಸೌಜನ್ಯಳ ಪ್ರಕರಣ, ಇಡೀ ದಕ್ಷಿಣ ಕನ್ನಡದ ಒಂದು ಧ್ವನಿಯಾಯ್ತು. 11 ವರ್ಷದ ಒಂದು ಹೋರಾಟ, ಅದರಲ್ಲೂ ಈ ಕಳೆದ 6-7 ತಿಂಗಳು ತೀವ್ರ ಸ್ವರೂಪ ಪಡ್ಕೊಂಡಿದೆ. ಇಲ್ಲಿ ಭೇದ ಭಾವ ಇಲ್ಲದೆ ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ, ಪಕ್ಷಾತೀತವಾಗಿ, ಪಂಥರಹಿತವಾಗಿ, ಎಡಪಂಥೀಯರು ಬಲಪಂಥೀಯರು ಎಲ್ಲರೂ ಒಟ್ಟಾರೆ ಸೇರಿ, ಎಲ್ಲರನ್ನು ಒಟ್ಟು ಸೇರಿಸಿ ಇದು ಒಂದು ಜನಾಂದೋಲನ ಆಗಿದೆ. ಸರ್ಕಾರ ಮೂಕ ಪ್ರೇಕ್ಷಕನಾಗಿ ಇರ್ಬೋದಾ? ದಿವ್ಯ ಮೌನವನ್ನ ವಹಿಸ್ಬೋದಾ? ಅಥವಾ ನಿರ್ಲಕ್ಷ್ಯ ತಾಳ್ಬೋದಾ? ಇದು ನಿಜಕ್ಕೂ ಕೂಡ ನಾವು ಕಲ್ಯಾಣ ರಾಷ್ಟ್ರದಲ್ಲಿ ಇದನ್ನ ಪರಿಗಣಿಸ್ಬೇಕಾ ಬೇಡ್ವ? ಇದಕ್ಕಿಂತ ಒಂದು ಇಂಪಾರ್ಟೆಂಟ್ ಪ್ರಕರಣ ಸರ್ಕಾರಕ್ಕೆ ಸಿಗ್ಬೋದಾ? ಇದು ನಾನು ಪ್ರಶ್ನೆ ಮಾಡ್ತಾ ಇದ್ದೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ. ಒಂದು ಸೂಕ್ಷ್ಮವಾದ ಪ್ರಕರಣ, ಇಡೀ ಹೇಗೆ ದೆಹಲಿಯಲ್ಲಿ ನಿರ್ಭಯ ಪ್ರಕರಣವಾಯಿತು ಅದೇ ರೀತಿಯಲ್ಲಿ ಈಚೆ ನಮ್ಮ ಕರ್ನಾಟಕ ರಾಜ್ಯ ಈಚೆ ಇದು ಸೌಜನ್ಯ ಪ್ರಕರಣ ಅದೇ ರೀತಿಯಲ್ಲಿ ಜನರ ಧ್ವನಿ ಅಥವಾ ಆತ್ಮದ ಜನರ ಒಂದು ಕೂಗಾಗಿತ್ತು ನ್ಯಾಯಕ್ಕಾಗಿ. ಆದರೆ ಸರ್ಕಾರಗಳು ಜಾಣ ಮೌನವನ್ನು ಆಚರಿಸ್ತಾ ಇದೆಯೋ ಅಥವಾ ನಿದ್ದೆ ಕಣ್ಣಲ್ಲಿದೆಯೋ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಅಯೋಧ್ಯೆಯಲ್ಲಿ ನಿಮ್ಮದೇ ಮೈಸೂರಿನ ಜಿಲ್ಲೆಯವರಾದ ಅವರಿಂದ ಕೆತ್ತಲ್ಪಟ್ಟಂಥ ಬಾಲರಾಮನ ಪ್ರತಿಷ್ಠೆ ಆಯಿತು. ಅಂದರೆ ರಾಮರಾಜ್ಯದ ಕನಸು, ರಾಮರಾಜ್ಯದಲ್ಲಿ ಹೇಗಿರಬೇಕು ನ್ಯಾಯ ಅಂತ ಒಂದು. ಈ ಬಾಲರಾಮನ ಪ್ರತಿಷ್ಠೆ ಆದ ನಂತರ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಪ್ರಶ್ನೆ ಮಾಡ್ತಾ ಹೇಳಿದರು, ಏನು ರಾಮರಾಜ್ಯ ಅಂದರೆ ಹೇಗಿರಬೇಕು ಅಂದರೆ ಸೌಜನ್ಯಗೆ ನ್ಯಾಯ ಕೊಡ್ತಿದ್ದ ಮೇಲೆ ರಾಮರಾಜ್ಯ ಹೇಗಾಗ್ತದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ರಾಮ ನಮ್ಮ ದೇಶದ ಒಂದು ಬಹುತೇಕ ನಮ್ಮ ನಾಗರಿಕರ ಒಂದು ಅಸ್ಮಿತೆ. ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕೆಂತಂದ್ರೆ ಇನ್ಕ್ಲೂಡಿಂಗ್ ನಾನು, ನನ್ನನ್ನು ಸೇರಿದಾಗೆ ಬಾಲ್ಯದಿಂದ ನಾವು ಇವೆಲ್ಲ ಕಥೆಗಳನ್ನ ಓದ್ಕೊಂಡ್ಬಂದ್ವಿ. ಯಾವುದೇ ತರಹದ ಟೀಕೆಗಳು ನನಗೆ ಅದ್ರ ಬಗ್ಗೆ ಇಲ್ಲ. ಬಹಳ ಸುಂದರವಾಗಿ ಓದಿಸ್ಕೊಂಡು ಹೋಗುವಂತಹ ಮಹಾಕಾವ್ಯಗಳು ಅದನ್ನ ಎಲ್ಲವೂ ನಂಬಿಕೆಗಳು, ಜನರ ನಂಬಿಕೆಗಳಿಗೆ ನಾವು ಏನೋ ಎರಡು ಬಗಿಬಾರದು. ಅದನ್ನ ನನ್ನ ಮನಸ್ಸಿನಿಂದ ನಾನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನನಗೆ ಒಂದು ಜಾತಿ ಇಲ್ಲ, ನನಗೆ ಒಂದು ಧರ್ಮ ಅಂತ ಹೇಳುವಂಥದ್ದು ಮಾನವ ಧರ್ಮ. ಜಾತಿ ಇಲ್ದಿರ ನಾನು ಯಾವುದನ್ನು ಕೂಡ ದ್ವೇಷ ಮಾಡೋದಿಲ್ಲ. ಯಾವ ಜಾತಿ ಅನ್ನೋದು ಅದು ಕುವೆಂಪು ಅವರ ಮೂಲ ವಿಚಾರ. ಕುವೆಂಪು ಹೇಳಿದ್ದು ನನಗೂ ಅನ್ವಯಿಸುತ್ತೆ, ನಾನು ಅದೇ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ. ಹಾಗಾಗಿ ಎಲ್ಲವನ್ನು ಸಮಚಿತದಿಂದ ನಾನು ಗ್ರಹಿಸಿದೆ, ಓದಿದ್ದೇನೆ, ಇವುಗಳನ್ನು ಓದಿಸ್ಕೊಂಡು ಹೋಗಿದ್ದಾರೆ. ಅನೇಕ ಬಾರಿ ನಾವು ಓದ್ತಾ ಬಂದಿದ್ದೀವಿ. ಚಿಕ್ಕ ಪ್ರಾಯದಲ್ಲಿ ಇದ್ದಾಗ 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ನಲ್ಲಿ ಇದ್ದಾಗ ಕಾಮಿಕ್ಸ್ನಲ್ಲಿ ಓದ್ತಾ ಇದ್ವಿ. ನಂತರ 7ನೇ ಕ್ಲಾಸ್, 8ನೇ ಕ್ಲಾಸಿಗೆ ಬಂದಾಗ ಸಣ್ಣ ಸಣ್ಣ ಪುಸ್ತಕಗಳಲ್ಲಿ ಓದ್ತಾ ಇದ್ವಿ. ಆಮೇಲೆ PUCಗೆ ಬಂದಾಗ ದೊಡ್ಡ ದೊಡ್ಡ ಗ್ರಂಥವನ್ನು ಕೈಯಲ್ಲಿ ಇಟ್ಕೊಂಡು ಓದ್ತಾ ಇದ್ವಿ ನಾವು. ಯಾಕಂದ್ರೆ ಅದಷ್ಟು ಚೆನ್ನಾಗಿ ಓದಿಸ್ಕೊಂಡು ಹೋಗುವಂಥದ್ದು. ನಾನು ಹೇಳ್ತಿರೋದು ಬಾಲರಾಮ ಇವತ್ತು ಸುಮಾರು ಜನರಿಗೆ ಏನಾಗಿದೆ,
ಏನು ಯಾರು ನಿಜವಾದ ಭಕ್ತರಿದ್ದಾರೆ ಅವ್ರಿಗೆ ನಾನು ಹೇಳ್ತಿರೋ ಮಾತು ಅನ್ವಯಿಸಲ್ಲ. ಅವ್ರು ಅಮಾಯಕರಿದ್ದಾರೆ, ಅವ್ರು ನಿಜವಾದ ಭಕ್ತರಿದ್ದಾರೆ, ಅವರು ಪೂಜೆ ಮಾಡ್ತಾರೆ, ಎಲ್ಲವೂ ಸೇರಿ ಏನು ಗೊತ್ತಿಲ್ದಿರೋರು ಧರ್ಮದ ಬಗ್ಗೆ ಮಾತಾಡ್ತಾರೆ. ಇವತ್ತು ಧರ್ಮ ಅಂದ್ರೆ ಏನಂತ ಗೊತ್ತಿಲ್ದಿರೋ ಅಂತವ್ರು. ಅವರು ಉದಾಹರಣೆಗೆ ನಮ್ಮ ಮೈಸೂರಿನಲ್ಲಿ ಒಬ್ಬ ಅಧಿಕಾರಿ ಸೌಜನ್ಯಗಳ ವಿಚಾರದಲ್ಲಿ ವಾಚಾಮಗೋಚರವಾಗಿ ಟೀಕಿಸಿದ್ದ, ಜೊತೆಯಲ್ಲಿ ಪುಂಕಾನುಪುಂಕವಾಗಿ ಪುಂಗಿದ್ದ ಒಬ್ಬ ಅಧಿಕಾರಿ ಅಂತಾನೆ. ನನ್ನ ಆತನಿಗೆ ಬಗ್ಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಕೊಡಲ್ಲ. ಯಾಕೆ ಅಂತಂದ್ರೆ ಆತನ ಎಲ್ಲ ಹಿನ್ನೆಲೆಗಳು ನನಗೆ ಗೊತ್ತಿತ್ತು. ಆಮೇಲೆ ರೈಡ್ ಆದಾಗ ಸಿಕ್ಕಾಕೊಂಡಿದ್ರು. ಈಗ ಒಂದು 2-3 ತಿಂಗಳ ಹಿಂದೆ ತನ್ನ ಮನೆಯಲ್ಲೇ ವೇಶ್ಯಾವಾಟಿಕೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಬ್ಬ ಪೊಲೀಸ್ ಅಧಿಕಾರಿ ಖಡಕ್ ಅಂತ ಅನಿಸ್ಕೊಂಡು ಬಿಟ್ಟಿದ್ದ. ಅವ್ರು ಹೇಳ್ತಾರೆ ಪ್ರಶಾಂತ್ ಲಲ್ಲ ಏನೋ ರಾಮ್ ಲಲ್ಲ ನನ್ನ ಮನೆಯ ಅಂಗಳದಲ್ಲಿ ಪುಟ ಪುಟ ಅಂತ ತಟ ತಟ ಅಂತ ಓಡ್ತಿರುವ ಕಂದ ಅಂತ ಹೇಳ್ತಾರೆ. ನಾನು ಈ ದಂಧೆ ನಡೀತಿರುವ ಜಾಗದಲ್ಲಿ ನಮ್ಮ ರಾಮ, ನಮ್ಮ ಗಾಂಧೀಜಿ ನೆಚ್ಚಿಕೊಂಡಿದ್ದಂತಹ ರಾಮ, ನಾವು ಕಂಡ ರಾಮ, ನಮ್ಮ ಕಲ್ಪನೆಯ ರಾಮ, ನಮ್ಮ ದೇಶದ ಅಸ್ಮಿತೆ ಇವನ ಅಂಗಳದಲ್ಲಿ ಓಡಾಡ್ತಿತ್ತು ಅಂತಂದ್ರೆ ಏನ್ ಹೇಳೋಣ. ಇರ್ತನಿಗೆ ಇವರು ಅಲ್ಲ, ಇವ್ರು ಮಾಡಿದ ಕೆಲಸಗಳಿಗೆ ರಾಮನನ್ನ ತರ್ತಾರೆ ಮಧ್ಯದಲ್ಲಿ ಶೀಲ್ಡ್ ಆಗಿ ಬಳಸ್ಲಿಕ್ಕೆ ನೋಡ್ತಾರೆ. ಛೇ ಅನ್ಸುತ್ತೆ, ತೂ ಅಂತ ಅನ್ಸುತ್ತೆ. ನೆನಪಾಯ್ತು, ಹೇಳಿದ್ದೀನಿ, ಬೇರೆ ಯಾವುದೇ ಪೂರ್ವಗ್ರಹಗಳಿಲ್ಲ ಇವತ್ತು ವಿಚಾರದಲ್ಲಿ. ಎಂತೆಂಥವ್ರು ಬಳಸಕ್ ಶುರು ಮಾಡ್ಬಿಡ್ತಾರೆ. ಅಂದ್ರೆ ನಮ್ಮ ಪ್ರಕಾರ ನಾನು ಹೇಳೋದಾದ್ರೆ ಪ್ರಶಾಂತ್, ರಾಮ ರಾಜ್ಯ ಕಲ್ಪನೆ ಇದೆಯಲ್ಲ, ಅದು ಮಹೋನ್ನತವಾದಂತಹ ಕಲ್ಪನೆ. ಅದು ರಾಮ ಸುಮಾರು 11,000 ವರ್ಷ ಆಳ್ವಿಕೆ ಮಾಡಿದ್ನ, ಅದ್ರ ಬಗ್ಗೆ ಚರ್ಚೆ ಬೇಡ. 11,000 ವರ್ಷ ಆಳ್ವಿಕೆ ಮಾಡಿದಾಗ ಯಾವ ಒಂದು ಜಂತುಗೂ ಕೂಡ ಅನ್ಯಾಯ ಆಗ್ತಿರ್ಲಿಲ್ಲ. ಕಾಲಕಾಲಕ್ಕೆ ಮಳೆ ಆಗೋದು, ಬೆಳೆ ಆಗೋದು, ಎಲ್ಲ ಪುಷ್ಕಳವಾಗಿ ತಿಂದುಂಡು ಸಮೃದ್ಧಿಯಾಗಿ ಇರ್ತಿದ್ರು. ಯಾವ ರೋಗ ರುಜಿನಗಳು ಬರ್ತಿರ್ಲಿಲ್ಲ. ಯಾರು ಅಕಾಲವಾಗಿ ಮೃತ್ಯುಗೊಳಗಾಗ್ತಿರ್ಲಿಲ್ಲ, ರೋಗಗ್ರಸ್ತರಾಗ್ತಿರ್ಲಿಲ್ಲ, ಯಾರಿಗೂ ಅನ್ಯಾಯ ಆಗ್ತಿರ್ಲಿಲ್ಲ. ರಾಮನ ಬಾಣ ಎಲ್ಲಾ ರೀತಿಯಾದಂತಹ ಕೆಟ್ಟ ಗುಣಗಳನ್ನ ಗಮನಿಸ್ತಿತ್ತು. ರಾಮ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದ. ಎಲ್ಲಿ ತನಕ ಅಂತಂದ್ರೆ ರಾಮ ಲಕ್ಷ್ಮಣನಿಗೆ ಅದೇ ಕೆಲಸ ಆಗೋದು. ಎಂದ್ರೆ ಯಾರು ಒಬ್ರು ನನ್ನ ಆಸ್ಥಾನಕ್ಕೆ ಇನ್ನು ಯಾರು ನ್ಯಾಯ ಕೇಳ್ಕೊಂಡು ಬರ್ತಾ ಇಲ್ವಲ್ಲ ಅಂತ ಹೇಳುವ ಕೊರಗು ರಾಮನಿಗಿರ್ತಿತ್ತು. ಅಂದ್ರೆ ಅಷ್ಟು ನ್ಯಾಯಸಮ್ಮತ. ರಾಮನ ಹೆಸರೇ ಧರ್ಮ, ಧರ್ಮಕ್ಕೊಂದು ಹೆಸರು ರಾಮ, ಧರ್ಮ ಪರಿಪಾಲಕ. ನ್ಯಾಯವನ್ನ ಕೊಡ್ಬೇಕಾದ್ರೆ ಅವನು ಯಾವುದನ್ನೂ ಕೂಡ ತಲೆಗೆ ಹಾಕೊಳ್ತಿರ್ಲಿಲ್ಲ. ಯಾರು ಹೇಳಿದ್ರು ಅದನ್ನ ಎದೆಗೆ ಹಾಕೊಂಡು ಒಬ್ಬ ಅಗಸ ಹೇಳಿದ್ರು ಕೂಡ ಕೇಳ್ತಿದ್ದ ಅನ್ನೋ ಒಂದು ಉದಾಹರಣೆ. ಅದನ್ನ ನಾನು ವಿಮರ್ಶೆ ಮಾಡ್ಲಿಕ್ಕೆ ಹೋಗಲ್ಲ. ಒಬ್ಬ ರಾಜನ ಒಂದು ಧರ್ಮ ಏನು ಅಂತ ಹೇಳುವಂಥದ್ದು. ಒಂದು ನಾಯಿ ಕೂಡ ಬಂದು ನಿಂತ್ಕೊಳ್ತಾ ಇತ್ತು. ಒಂದ್ ದಿವಸ ಒಂದು ನಾಯಿ ಬಂದಿತ್ತು, ಅದು ಹಿಂದೆ ಯಾರೋ ಪ್ರಸ್ತಾಪ ಮಾಡಿದ್ದಾರೆ ಇರಲಿ. ಅಂದ್ರೆ ನಾಯಿ ಬಂದು ನಿಂತಿರುತ್ತೆ, ಅಲ್ಲೊಂದು ಗಂಟೆ ಕಟ್ಟಿರುತ್ತಾರೆ ರಾಮನ ಅರಮನೆಯ ಮುಂಭಾಗದ ಮಹಾದ್ವಾರದಲ್ಲಿ ಒಂದು ಗಂಟೆ ಇರುತ್ತೆ, ಅದು ನ್ಯಾಯದ ಗಂಟೆ ಅಂತ ಒಂದು ಇರುತ್ತೆ ಪ್ರಶಾಂತ್. ಅದನ್ನ ಯಾರಾದರೂ ಯಾವುದೇ ಸಮಯದಲ್ಲಿ ಹೋಗಿ ಬಾರಿಸ್ಬೋದಿತ್ತು. ನನಗೆ ನ್ಯಾಯ ಬೇಕು ಅಂತಂದ್ರೆ ಅದು ಸುಮಾರು ದಿವಸ ಬಾರಿಸಿರಲ್ಲ. ನಾಯಿ ಒಂದು ಬಂದಿರುತ್ತೆ, ನನಗೂ ಅನ್ಯಾಯ ಆಗಿದೆ ಅಂತ. ಆ ಕತೆ ಬೇಡ. ಅಂದ್ರೆ ಮನುಷ್ಯರಿಗೆ ಮಾತ್ರ ಅಲ್ಲ, ಅದು ಯಾವುದು ಪ್ರಾಣಿ ಪಕ್ಷಿಗಳು ಕೂಡ ನ್ಯಾಯ ಇದೆ ಅಂತ ನಂಬಿದ್ದಂತವನು. ಮತ್ತೆ ಈ ರಾಮ ಲಲ್ಲ ಅಥವಾ ಬಾಲರಾಮ ಇದಾರಲ್ಲ, ಬಾಲರಾಮ ನಾವು ತಿಳ್ಕೊಂಡಂಗೆ ಎತ್ತಿ ಮುದ್ದಾಡಿಸ್ಕೊಂಡು ಲಲ್ಲೆ ಹೊಡೆಯುವಂತ ರಾಮ ಏನು ಆಗಿರ್ಲಿಲ್ಲ. ರಾಮನ ಬಾಲ್ಯನೂ ಕೂಡ ತುಂಬಾ ಈವೆಂಟ್ಸ್ ಇಂದ ತುಂಬಿರುವಂತ ಬಾಲ್ಯ ಅದು. ಅವನು ಬಾಲ್ಯದಲ್ಲೇ ಕೆಟ್ಟ ಶಕ್ತಿಗಳನ್ನ ಗಮನಿಸ್ತಾನೇ ಹೋದಂತವನು. ನೀವು ವಿಶ್ವಾಮಿತ್ರ ಅವ್ರು ಬಂದಾಗ್ಲೂ ನೋಡಿ,
ವಿಶ್ವಾಮಿತ್ರ ಕರ್ಕೊಂಡು ಹೋಗ್ತಾರೆ ಅವ್ರು, ಅಣ್ಣ ತಮ್ಮ ಇಬ್ಬರನ್ನು ಕೂಡ ಅವ್ರ ತಂದೆಯನ್ನ ಮತ್ತೆ ವಸಿಷ್ಠರನ್ನ ಒಪ್ಪಿಸಿ ಕರ್ಕೊಂಡು ಹೋಗ್ತಾರೆ. ಅವ್ರದ್ದು ಯಾವುದೋ ಒಂದು ಹೋಮ ಹವನ ಮಾಡಬೇಕಾದ್ರೆ ಈ ರಾಕ್ಷಸರು ತೊಂದರೆ ಕೊಡ್ತಿದ್ದಾರೆ, ಮಾಂಸ ರಕ್ತ ತಂದು ಸುರಿತಾ ಇದ್ದಾರೆ ಅಂದ್ರೆ ನಾನ್ ಬರ್ತೀನಿ ಅಂತಂದ್ರೂ ಕೂಡ ಅವ್ರು ಒಪ್ಪಲ್ಲ ದಶರಥನ್ನ. ನಿನ್ ಮಕ್ಕಳು ಸಾಕು, ಅವನಿಗೆ ಕೆಪಾಸಿಟಿ ಇದೆ ಅಂತ. ಅವನಿಗೆ ಆವಾಗ ಏನು 14 ವರ್ಷವೇನು, ಇನ್ನು ದೊಡ್ಡವನಾಗಿರಲ್ಲ. ಅಂತ ಸ್ಥಿತಿಯಲ್ಲಿ ಆತ ರಾಮ ಲಕ್ಷ್ಮಣ ಹೋಗಿ ಅಲ್ಲಿ ತಾಟಕಿನ ಓದಿಸ್ತಾರೆ. ನಂತರದಲ್ಲಿ ಮಾರೀಚ ಮತ್ತೆ ಸುಬಾಹು ಬರ್ತಾರೆ. ಮಾರೀಚ ತಪ್ಪಿಸ್ಕೊಳ್ತಾನೆ, ಮಾರೀಚ ತಪ್ಪಿಸ್ಕೊಳ್ತಾನೆ ಅಂತಂದ್ರೆ ರಾಮನ ಬಾಣ ಸಿಕ್ಕಿಸ್ಕೊಂಡು ಅವನು ಅದೆಷ್ಟೋ ಕಿಲೋಮೀಟರ್ ದೂರ ಹೋಗಿ ಬಿದ್ದ್ ಬಿಡ್ತಾನೆ. ಅಂದ್ರೆ ಅವಾಗ ಯೋಜನೆ ಅಂತ ಹೇಳ್ತಾ ಇದ್ದ, ಒಂದು ಯೋಜನೆ ಅಂತಂದ್ರೆ ಬಹುಶಃ 8 ಮೈಲಿ, ಅಂದ್ರೆ 800 ಮೈಲಿ ದೂರದಲ್ಲಿ ಅವನು ಮಾರೀಚ ಹೋಗಿ ಬಿದ್ದಿರ್ತಾನೆ ಅಂದ್ರೆ ಲೆಕ್ಕ ಹಾಕಿ ಅವನೊಂದು ಬಾಣ ಕೆಪಾಸಿಟಿ. ಕಥೆಯಲ್ಲಿ ಅದು ಹೇಗೆ ತಗೊಂಡು ಹೋಗ್ತಾರೆ, ಅದೇ ಸುಬಾಹುನ ಸಾಯಿಸ್ತಾರೆ ಆ ಮಕ್ಕಳು. ಅಷ್ಟು ಏನು ಶೌರ್ಯ, ಅಷ್ಟೊಂದು ಕಾನ್ಸಂಟ್ರೇಷನ್ನು, ಧರ್ಮ ಎಲ್ಲ ಮೊತ್ತವಾಗಿ ರಾಮ ನಾವು ನೋಡ್ಬೇಕಾಗಿರೋದು. ಇವತ್ತು ನೀವೇನು ನೋಡ್ತಾ ಇದ್ದೀರಿ, ನೀವು ಈಗ ಬಿಟ್ರೆ ಇಡೀ ಮಹಾಭಾರತವನ್ನೇ ಈಗ ಅದು ಬೇಡ ಬೇಡ. ನಾವು ಇವತ್ತು ನಾನೇನು ಇನ್ಸಿಸ್ಟ್ ಮಾಡ್ತಾ ಇರೋದು ಅಂತಂದ್ರೆ, ಇವತ್ತು ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು ಈಗ ಅಯೋಧ್ಯದಲ್ಲಿ ಬಾಲರಾಮ ಮಂದಿರ ಏನು ಮೈದಳೆದು ನಿಂತಿದೆ, ಎಲ್ಲರೂ ಕಣ್ ತುಂಬಿಕೊಳ್ತಾ ಇದ್ದಾರೆ. ನಾವು ಇದ್ರ ಮಧ್ಯದಲ್ಲಿ ಯಾವುದೋ ಮಾತುಗಳು ಆಡೋದು ಅದು ಉಚಿತವಾಗಿ ಕಾಣಲ್ಲ ನನಗೆ. ಏನು ನ್ಯಾಯಬದ್ಧವಾಗಿ ಕೋರ್ಟ್ ಮೂಲಕ ಆಗಿರುವಂತ ಕೆಲಸಗಳಲ್ಲಿ ನಾನು ವಕ್ರವಾಗಿ ಮಾತಾಡುವಂತದ್ದಾಗ್ಬಿಡ ಮಾತಾಡಬಾರ್ದು. ಈಗ ನಾನು ಕೇಳ್ಕೊಳ್ಬಹುದಾಗಿದ್ದು ಏನಂತಂದ್ರೆ, ಬಾಲರಾಮನ ದೇವಸ್ಥಾನದಲ್ಲಿ ಧರ್ಮ ಅನ್ನುವಂಥದ್ದು ಇರಬೇಕು. ರಾಮ ಖಂಡಿತವಾಗಲೂ ಈ ದೇಶದಲ್ಲಿ ಇರೋದಾದ್ರೆ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ, ಇದು ನನ್ನ ನಂಬಿಕೆ. ಇದು ಸಿಗ್ಲೇಬೇಕು ಸಿಗ್ಲೇಬೇಕು. ಈಗ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ, ಈಗ ರಾಮ ಬಂದಿದ್ದಾರೆ, ರಾಮ ಇದ್ದಾರೆ. ಈಗ ನಮ್ಮ ಸೌಜನ್ಯಗಳ ಕೂಗು ಕೇಳಿಸಲ್ವಾ? ಅವರ ಹೆಸರಿನಲ್ಲಿ ಆಡಳಿತ ನಡೆಸುವಂತವ್ರು ಯಾರ್ಯಾರಿದ್ದಾರೆ, ನಮ್ಮ ಕರ್ನಾಟಕದಲ್ಲಾಗ್ಬೋದು ಅಥವಾ ದೆಹಲಿಯಲ್ಲ ಇರ್ಬೋದು, ಅವರೆಲ್ಲರೂ ಅವರ ಸೇವಕರಾಗಿರ್ತಾರಲ್ವಾ? ಅವರು ಸೌಜನ್ಯಗಳ ಪ್ರಕರಣ ತಗೊಳ್ಬೇಕು. ಅಲ್ಲ, ರಾಮನ ಹೆಸರಿನಲ್ಲಿ ಆಡಳಿತ ನಡೆಸ್ತಾ ಇರೋರು ಅಥವಾ ರಾಮನ ಮೇಲೆ ಅವರು ಅಧಿಕಾರಕ್ಕೆ ಬಂದವರು ಸುಳ್ಳು ಹೇಳೋದನ್ನು ಸಹ ಸ್ವಲ್ಪ ಕಮ್ಮಿ ಮಾಡ್ಬೇಕಾಗತ್ತೆ. ಅಲ್ಲ, ಇಲ್ದಿದ್ರೆ ಅರ್ಥ ಬರೋದಿಲ್ಲ. ಇಲ್ದಿದ್ರೆ ರಾಮನಿಗೆ ಕೆಡುಕು ಬಗ್ದಂಗೆ ನಾವು ರಾಮನ ಹೆಸರನ್ನ ನಾವು ರಾಮನ ಹೆಸರಿಗೆ ಮಸಿ ಬೆಳೆದ ಹಾಗೆ ರಾಮನ ನಾವು ಹೇಗೆಗೋ ಬಳಸ್ಕೊಳ್ಳೋದು, ಯೇಸುನ ಹೇಗೆಗೋ ಬಳಸ್ಕೊಳ್ಳೋದು, ಅಲ್ಲಾನ ಹೇಗೆಗೋ ಬಳಸ್ಕೊಳಕಲ್ಲ. ಅವ್ರು ಇರೋದು ದೇವರುಗಳು. ದೇವ್ರನ್ನೋದು ತುಂಬಾ ದೊಡ್ಡ ನಂಬಿಕೆ ಅದು. ನೀವು ಕಲ್ಲು ಅಂತಂದ್ರೆ ಕಲ್ಲು, ಇಲ್ಲ ಅಂತಂದ್ರೆ ದೇವ್ರು ಅಂದ್ರೆ ದೇವ್ರು. ಎಲ್ಲ ನಂಬಿಕೆಗಳಲ್ಲೂ ಬರ್ತವೆ ಅವು, ಎಲ್ಲ ನಂಬಿಕೆಗಳಲ್ಲಿ ಹಾಗೇನೆ ಇರೋದು. ನೀವು ಪರಮಹಂಸರು ಅದನ್ನೇ ಹೇಳ್ತಾರೆ, ನೀವು ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ದೇವ್ರು ಇದ್ದಾನೆ ಅಂತ ಇದ್ರೆ ಇದ್ದಾನೆ, ಇಲ್ಲ ಅಂತಂದ್ರೆ ಇಲ್ಲ. ಕಾಣಿಸ್ತದೆ ಅಂತಂದ್ರೆ ಕಾಣಿಸ್ತಾನೆ ಎಲ್ಲಾದ್ರೂ, ಕಾಣಿಸಲ್ಲ ಅಂದ್ರೆ ಅದು ಹೌದು ನಿರ್ಗುಣ ಅಲ್ವಾ? ಯಾವುದೇ ರೀತಿ ನಿರಾಕಾರ, ನಿರಾಕಾರ, ನಿರ್ಗುಣ, ನಿರಾಕಾರ, ನಿರ್ಮಯ ಅಂತ ನಾವು ಹೇಳ್ತೇವೆ. ಕೆಲವರಿಗೆ ಕಾಣಿಸುತ್ತೆ ಆಕಾರ, ಏನ್ ಮಾಡಕ್ಕಾಗುತ್ತೆ? ದೇವರು ಅಂತ ಕಾಣಿಸ್ತಾರೆ, ದೇವ್ರು ಕಾಣಿಸ್ತಾರೆ ಕೆಲವರಿಗೆ. ಅದೇ ನಾನು ಆ ಪ್ರಶ್ನೆಯನ್ನು ಯಾಕೆ ಎದ್ದೆ ಅಂದ್ರೆ, ನಿಮ್ಮ ಮೈಸೂರಿನಿಂದನೇ ಹೋಗಿದ್ದು ವಿಗ್ರಹ ಅಂತ ಅಂದ್ರೆ ಮೈಸೂರಿನಿಂದನೇ ಮೈಸೂರಿನವರೇ ರೆಡಿ ಮಾಡಿದ್ದು ಅಂತ, ನೀವು ಮೈಸೂರಿನಾಗಿರುವ ಕಾರಣದಿಂದ ಅದನ್ನೇ ಹೆತ್ತದೆ. ನಾನು ಮೈಸೂರಿಗೆ ಮಾತ್ರ ಸೀಮಿತ ಮಾಡಲ್ಲ ಪ್ರಶಾಂತ್, ಅಲ್ಲ ನೋಡಿ ಮೈಸೂರಿನ ಆಗ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ್ಲೇ ಹೇಳಿದೆ, ನೀವು ಈ ದೇಶ ರಾಜ್ಯ ಎಲ್ಲ ಕಡೆಗೂ ನಿಮ್ಮ ಅಗತ್ಯ ಇದೆ, ಆದ್ರೆ ನೀವು ಮೈಸೂರಿನಲ್ಲಿ ವಾಸ ಆಗಿರೋದ್ರಿಂದ ನಾನು ನಿಮ್ಗೆ ಆ ವಿಚಾರವನ್ನ ಎತ್ತಿದೆ ಅಂತ. ನೋಡಿ, ರಾಮಲಲ್ಲ ದೇವಸ್ಥಾನದ ನಿರ್ಮಾಣದಲ್ಲಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತಂದ್ರೆ, ನಮ್ಮ ಮೈಸೂರಿನ ಚಾಮುಂಡೇಶ್ವರಿ
ಏನು ಕ್ಷೇತ್ರದಿಂದ ಜೈಪುರದ ಪಕ್ಕದಲ್ಲಿರುವಂತಹ ಸ್ಥಳದಿಂದ ಈ ಒಂದು ಬಹಳ ಪ್ರೆಷಿಯಸ್ ಆದಂತಹ ಅತ್ಯಮೂಲ್ಯವಾದಂತಹ ಕೃಷ್ಣಶಿಲೆಯನ್ನ ಬಾಲರಾಮ ತಯಾರು ಮಾಡಲಿಕ್ಕೆ ತಗೊಂಡೋಗಿರುವಂಥದ್ದು. ಬಾಲರಾಮ ಪ್ರತಿಮೆಯನ್ನ ಕೆತ್ತಿರುವಂತಹ ಯೋಗಿರಾಜ್ ಅವರು ಕೂಡ ನಮ್ಮ ಶಿಲ್ಪಿಗಳು. ಅದು ಹೇಳ್ತೀನಿ ದಲಿತರ ಕೇಳಿ. ಒಂದು ಜಾಗದಲ್ಲಿ, ದಲಿತರ ಆ ಜಾಗದಲ್ಲಿ, ದಲಿತರ ದಲಿತರ ಜಾಗದಲ್ಲಿ. ದಲಿತರ ಜಾಗದಲ್ಲಿ ಸಿಕ್ಕಂತ ಕಲ್ಲು ಇದು, ಅಲ್ಲಿಂದನೇ ಪ್ರಾರಂಭ ಆಗಿದೆ. ರಾಮನಿಗೆ ಅತ್ಯಮೂಲ್ಯವಾದಂತಹ ಸ್ಥಳ ಅದು, ರಾಮ ಇಷ್ಟಪಟ್ಟಿರುವಂತಹ ಸ್ಥಳ ಅಂತ ಆಯ್ತು ಅದು. ಅರ್ಥ ಆಗ್ತಾ, ಇದನ್ನ ನಾನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ. ದಲಿತರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ, ದಲಿತೋದ್ಧಾರಕ್ಕೋಸ್ಕರ ಬಂದಿದ್ದಾನೆ ಅಂತ ನಾನು ಹೇಳ್ತೇನೆ. ಅದೇ ಪರಿಕಲ್ಪನೆಯನ್ನ ಗಾಂಧೀಜಿ ತಗೊಳ್ತಾರೆ ಪತಿತ ಪಾವನ ಕಾರ್ಯಕ್ರಮದಲ್ಲಿ. ರಾಮನನ್ನ ಮತ್ತೆ ಹೇಳ್ತೇನೆ, ಇಲ್ಲಿಯ ಆ ದೇವಸ್ಥಾನದ ಒಂದು ವಿದ್ಯುತ್ ದೀಪಾಲಂಕಾರಗಳನ್ನ ಮಾಡಿದಂಥವರು ಕೂಡ ನಮ್ಮ ಕರ್ನಾಟಕದವರೇ. ಹಾಗೇನೆ ಅಯೋಧ್ಯದ ಪ್ಲಾಟ್ಫಾರ್ಮದ ಇಕ್ಕೆಲೆಗಳಲ್ಲಿ ಏನು ಕೆತ್ತನೆಗಳನ್ನ ಮಾಡಿದಂಥವರು, ಅದನ್ನು ಬ್ಯೂಟಿಫೈ ಮಾಡಿದಂಥವರು ನಮ್ಮ ಹುಬ್ಬಳ್ಳಿಯವರು. ಇದು ನಮ್ಮ ಇಷ್ಟೇ ಅಲ್ಲ, ಇದರ ಫೌಂಡೇಶನ್ ಹಾಕಬೇಕಾದ್ರೆ, ಈ ದೇವಸ್ಥಾನದ ಫೌಂಡೇಶನ್ ಹಾಕ್ಲಿಕ್ಕೆ ಮುಹೂರ್ತ ಹುಡುಕ್ದವರು. ಮೊನ್ನೆಯ ಪ್ರಾಣ ಪ್ರತಿಷ್ಠಾಪನ ಕಾರ್ಯಕ್ರಮಕ್ಕೆ ಮುಹೂರ್ತವನ್ನ ಹುಡುಕ್ದವರು ಯಾರು? ನಮ್ಮ ಕರ್ನಾಟಕದ ಅರ್ಚಕರು. ಇವೆಲ್ಲ ನಮ್ಮ ಕರ್ನಾಟಕದ ಕಾಂಟ್ರಿಬ್ಯೂಷನ್. ಇದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದಾಗಿದೆ. ಇದನ್ನ ನಾನು ಬೇರೆ ತರದ ಚರ್ಚೆ ಮಾಡಲಿಕ್ಕೆ ನಾನಿಲ್ಲ ಇವತ್ತು. ಆದ್ರೆ ಇದು ಹಾಗಿದೆ, ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ಅದರ ಜೊತೆಯಲ್ಲಿ ಈ ಈ ಒಂದು ಉತ್ಸಾಹದ ಸಂದರ್ಭದಲ್ಲಿ, ಉತ್ಸವದ ಸಂದರ್ಭದಲ್ಲಿ, ಸಂಭ್ರಮದ ಸಂದರ್ಭದಲ್ಲಿ ಈ ಮಗುವಿನ ಕೂಗು ಕೂಡ ಕರ್ನಾಟಕದಿಂದ ಅಲ್ಲಿ ಕೇಳಬೇಕು. ರಾಮನ ಮೂಲಕ ರಾಮನ್ ತಲುಪಬೇಕು, ರಾಮನ ಮೂಲಕ ಅವರ ಸೇವಕರಿಗೆ ತಟ್ಟಬೇಕು. ಇಷ್ಟೇ ಅಲ್ಲ, ರಾಮನು ಇಡೀ ಸಹ, ರಾಮಾಯಣದಲ್ಲಿ ರಾಮ ನಿಮ್ಮ ಮಾತಿಗೆ ಮಧ್ಯೆ ಬಂದೆ, ರಾಮನು ಸಹ ಬಾಲಕರ ರೂಪದಲ್ಲಿ ಕೂತ್ಕೊಂಡಿದ್ದಾನೆ, ಬಾಲಕರ ರೂಪದಲ್ಲಿ ಪೂಜೆ ಆರಾಧನೆ ಮಾಡಲಿಕ್ಕೆ ಬಾಲರಾಮ ಅಂತ ವಿಗ್ರಹವನ್ನ ಕೆತ್ತಿ ಅಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗಿದೆ. ಇಲ್ಲಿಯೂ ಸಹ ಒಂದು ಬಾಲಕಿಗೆ ಆಗಿದ್ದು ಅನ್ಯಾಯ, ಒಂದು ಮಗುವಿಗೆ ಆಗಿದ್ದು ಅನ್ಯಾಯ. ಈಗ ಬಾಲರಾಮನೇ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ಏನು? ಹೌದು, ಕೊಡ್ಬೇಕು, ಖಂಡಿತವಾಗ್ಲೂ ಕೊಡ್ಬೇಕು. ನಾನು ಈ ಗಂಟೆಯನ್ನ ನಾನು ಬಾರಿಸ್ತಾ ಇದ್ದೀನಿ, ನ್ಯಾಯದ ಗಂಟೆಯನ್ನ ರಾಮನಿಗೆ ಕೇಳಬೇಕು ರಾಮನಿಗೆ ಕೇಳುವ ತನಕ ನಾವು ಬಾರಿಸ್ತಾ ಇದ್ದೀವಿ. ಈ ಗಂಟೆಯನ್ನ ತಿಮರೋಡಿಯವರು ಬಾರಿಸ್ತಾ ಇದ್ದಾರೆ, ಈ ಗಂಟೆಯನ್ನ ನಮ್ಮ ಮಟ್ಟಣ್ಣನವರು ಬಾರಿಸ್ತಾ ಇದ್ದಾರೆ, ಈ ಗಂಟೆಯನ್ನ ಲಕ್ಷಾಂತರ ಜನ ನ್ಯಾಯಪರವಾಗಿ ಹೋರಾಟ ಮಾಡುವಂಥವರು ಬಾರಿಸ್ತಾ ಇದ್ದಾರೆ. ಅದರಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಯಾರ್ಯಾರೋ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಮಹಿಳೆಯರು ಇದ್ದಾರೆ, ಎಲ್ಲರೂ ಇದ್ದಾರೆ. ಈ ನ್ಯಾಯದ ಗಂಟೆ ಬಾರಿಸ್ತಾ ಇರುವ ಅಂತ ಅದರ ಒಂದು ಧ್ವನಿ ನಮ್ಮನ್ನ ಆಳ್ತಿರುವಂತ ನಮ್ಮ ಸೇವಕರಿಗೂ ಕೇಳಿಸ್ಬೇಕು. ಇದು ಕೇಳಿಸ್ಲಿಲ್ಲ ಅಂತಂದ್ರೆ ರಾಮಲಲ್ಲ ದೇವಸ್ಥಾನಕ್ಕೆ ನಾವು ಏನು ಕೆಟ್ಟ ಹೆಸರು ತಂತ. ಇದು ಸುಲಭ, ದೇವರನ್ನ ನಾವು ಇಟ್ಕೊಳ್ಳೋದು ಸುಲಭ, ಆದ್ರೆ ಅವ್ರ ತರ ಅವರ ಮಾರ್ಗದಲ್ಲಿ ನಡೆಯೋದನ್ನ ನಾವು ಮಾಡ್ಬೇಕಲ್ಲ. ರಾಮರಾಜ್ಯ ಪರಿಕಲ್ಪನೆ ಅಂದ್ರೆ ಏನು? ಸುಮ್ಮನೆನಾ? ರಾಮರಾಜ್ಯ ಅಂತ ಹೇಳಿದ್ರೆ ಏನು ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡು ರಾಜ್ಯಭಾರ ಮಾಡೋದಲ್ಲ. ಒಂದು ಕಗಗಾಗ್ಲಿ, ಒಂದು ಮಿಗಗಾಗ್ಲಿ, ಒಬ್ಬ ವ್ಯಕ್ತಿಗಾಗ್ಲಿ, ಒಂದಕ್ಕೂ ಕೂಡ ಅನ್ಯಾಯ ಆಗ್ಬಾರ್ದು. ಒಂದು ನಿಸರ್ಗದಲ್ಲಿ ಯಾವುದಕ್ಕೂ ಅನ್ಯಾಯ ಆಗ್ಬಾರ್ದು, ಒಂದು ಮರಕ್ಕೂ ಕೂಡ ಅನ್ಯಾಯ ಆಗ್ಬಾರ್ದು. ಅಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅದು, ಏನು ರಾಮರಾಜ್ಯ ಅನ್ನೋದು. ಇದು ನಾನು ಯಾಕೆ ರಾಮರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ರಾಮನ್ ಇಲ್ದೆ ರಾಮಾಯಣ ಆಗ್ಲಿಲ್ಲ, ರಾಮಾಯಣ ಇಲ್ದೆ ಗಾಂಧೀಜಿ ಬರ್ಲಿಲ್ಲ, ರಾಮಾಯಣ ಇಲ್ದೆ ನಮ್ಮ ಕುವೆಂಪು ಕೂಡ ಹುಟ್ಕೊಂಡಿಲ್ಲ. ನಾವು ಯಾರು ಅದ್ರ ಬಗ್ಗೆ ಮಾತಾಡ್ಲಿ? ಸೊ ಎಲ್ರೂ ಒಪ್ಕೊಂಡಿರುವಂಥದ್ದು ನಮ್ಮ ಯಾರು ಎಷ್ಟು ಅದ್ಭುತವಾಗಿ ಆರಾಧಿಸ್ತಾ ಇದ್ರು ಕುವೆಂಪು ರಾಮನನ್ನ. ಅಂದ್ರೆ ನಿಜವಾದ ರಾಮ, ನಿಜವಾದ ರಾಮನನ್ನ ಆರಾಧಿಸ್ತಾ ಇದ್ದಂಥವ್ರು ಅವರು, ಮಹಾತ್ಮ ಗಾಂಧಿಯು ಕೂಡ.
ರಘುಪತಿ ರಾಘವ ರಾಜ ರಾಮ್ ಅತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್ ಅಂತ ಹೇಳ್ತಾ ಕೊನೆಗೆ ಸಾಯ್ಬೇಕಾದ್ರೂ ಹೇ ರಾಮ್ ಅಂತಾನೆ ಸಾಯ್ತಾರೆ. ಅವ್ರ ಬಾಯಿಂದ ಬೇರೊಂದು ಬರ್ತಿರ್ಲಿಲ್ಲ. ಇದೇ ಸುಮಾರು ಜನರಿಗೆ ಈಗ ಡಿಸ್ಪ್ಯೂಟು ಕೂಡ ಆಗಿದೆ ಗಾಂಧಿ ಬಗ್ಗೆ. ಮಾತಾಡ್ಲಿಕ್ಕೆ ನಾವ್ಯಾರು? ಗಾಂಧಿ ಬಗ್ಗೆ ಏನಿದೆ ಕೆಪಾಸಿಟಿ? ನಮಗೆ ನಾನು ಹೇಳ್ತಿರೋದು ಇಂತಹ ಒಂದು ಉತ್ಕೃಷ್ಟವಾದಂಥ ಅತ್ಯಮೂಲ್ಯವಾದಂಥ ಪದವನ್ನ ನಾವು ಬಳಸ್ಬೇಕಾದ್ರೆ ಅದು ರಾಜಕಾರಣಕ್ಕೆ ಬಳಸ್ಬೇಕಾದ್ರೆ ಹುಷಾರಾಗಿರ್ಬೇಕು. ನಾವು ಯೋಗ್ಯರ ಅದಕ್ಕೆ, ಆತನ ಹೆಸರನ್ನ ಬಳಸ್ಲಿಕ್ಕೆ ನಾವು ಯೋಗ್ಯರ ಅಂತ ನೋಡು. ಅದು ನಾನು ಬಹಳ ಈ ದೇಶದ ಒಂದು ಭಾಗವಾಗಿ, ಒಂದು ಕಣವಾಗಿ ನಾನು ಕೇಳ್ತಾ ಇರೋದು, ಈ ದೇಶದ ಒಂದು ಕಣವಾಗಿ ನಾನು ಕೇಳ್ತಾ ಇದ್ದೀನಿ. ನನಗೆ ಬೇಕಾಗಿದ್ದು ಬೇರೆ ಏನೂ ಅಲ್ಲ, ಈ ಮಕ್ಕಳ ಪಾಲಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಿಕೊಟ್ರೆ ಸಾಕು. ಬೇರೆ ಏನಾದ್ರು ನೀವು ಸರ್ಕಾರಗಳು ಎಚ್ಚೆತ್ತುಕೊಂಡು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನ್ಯಾಯ ಒದಗಿಸಿ ಕೊಡ್ಬೇಕು ಅನ್ನೋದು ನಿಮ್ಮ ಭಾವನೆ. ಹೌದು, ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದ್ದೀನಿ. ನಮ್ಮ ಜಟಾಯು ಕೊಪ್ಪಳದಲ್ಲಿ ಇದ್ದಿದ್ದು ಗೊತ್ತು ನಿಮಗೆ? ಕತೆ ಕೊಪ್ಪಳದಲ್ಲಿ ಉತ್ತರ ಕರ್ನಾಟಕದ ಕೊಪ್ಪಳದಲ್ಲಿ ಹುಟ್ಟಿದ್ದು ಜಟಾಯು. ಜಟಾಯು ಸೀತೆಯನ್ನ ಕದ್ಕೊಂಡು ಹೋಗ್ಬೇಕಾದ್ರೆ ತಡೆಯಕ್ ಬಂದಂತಹ ಜಟಾಯು ಪಕ್ಷಿ, ಒಂದು ರೆಕ್ಕೆಯನ್ನ ಕಳ್ಕೊಳ್ಳುತ್ತಲ್ಲ, ಹೌದು ಹೌದು ಅಷ್ಟು ಅಷ್ಟು ಹೋರಾಟ ಮಾಡುತ್ತೆ. ಒಂದು ಖಂಡಿತ. ಪಕ್ಷಿ ಕೂಡ, ಒಂದು ಪಕ್ಷಿ ಕೂಡ ಒಂದು ಮಹಿಳೆ ಮೇಲೆ ಆಗುವಂತ ಅನಾಚಾರವನ್ನು ನೋಡ್ಕೊಂಡು ಕೂತ್ಕೊಳ್ತಿಲ್ಲ ರಾಮಾಯಣದಲ್ಲಿ. ಖಂಡಿತ. ಹಾಗೇನೆ ಅಲ್ಲೇನೆ ಏನು ಅಂಜನಾದ್ರಿ ಪರ್ವತನೂ ಕೂಡ ಇರೋದು. ಅಂಜನಾದ್ರಿ ಪರ್ವತ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇ ಇದೆ. ಆಂಜನೇಯ ಹುಟ್ಟಿದ ಜಾಗ, ಆಂಜನೇಯ ಹುಟ್ಟಿದ ನನ್ಗೆ ಜಾಗ. ಅನಿಸು ಆಂಜನೇಯ ಹುಟ್ಟಿದ ಜಾಗ ನಮ್ಮ ಮೇಲ್ಕೋಟೆ, ಮೇಲ್ಕೋಟೆ. ಧನುಷ್ಕೋಟಿ ಅಂತ ಹೇಳ್ತೀವಲ್ಲ, ಹೌದು ಹೌದು ಧನುಷ್ಕೋಟಿ ಮೇಲ್ಕೋಟೆ. ಹೌದು. ಮೇಲ್ಕೋಟೆಯಲ್ಲಿ ಹಾಗಾದ್ರೆ ಸೀತೆಗೆ ವಾನರ ಸೇನೆ ಅಲ್ಲಿಂದ ಹೋಯ್ತಾ? ಎಲ್ಲೆಲ್ಲಿಂದ ಬಂದಿದ್ದಾವೆ? ನಾನು ಎಲ್ಲಿಂದಾರು ಬರಲಿ, ನಾನು ಯೋಚನೆ ಮಾಡ್ತಾ ಇರೋದು ಸೀತೆಗೋಸ್ಕರ ಅಷ್ಟೊಂದು ಹೋರಾಟ ಮಾಡಿದಂತ ಎಲ್ಲ ಸೈನ್ಯ ನಮ್ಮಲ್ಲೇ ಇದೆ, ಆದ್ರೆ ನಮ್ಮ ಸೌಜನ್ಯಗೋಸ್ಕರ ಯಾಕೆ ಮಿಡಿತಾ ಇಲ್ಲ? ಯಾಕೆ ಯಾರು ಹೃದಯ ಮಿಡಿತಾ ಇಲ್ಲ, ದೊಡ್ಡವ್ರ ಹೃದಯ ಯಾಕೆ ಮಿಡಿತಾ ನಮ್ಮ ಇಲ್ಲ ಅಂತ. ಸೌಜನ್ಯ ಯಾಕೆ ಅಂದ್ರೆ ಇಷ್ಟೊಂದು ದೈವಿಕವಾದಂತಹ ಹಿನ್ನೆಲೆಯನ್ನು ಹೊಂದಿರುವಂತಹ ನಮ್ಮ ಕರ್ನಾಟಕದಲ್ಲಿ, ಇಷ್ಟೊಂದು ಶಕ್ತಿ ಇರುವಂತಹ ಕರ್ನಾಟಕದಲ್ಲಿ, ಇಷ್ಟೊಂದು ಒಂದು ಪೌರಾಣಿಕ ಮಹತ್ವ ಇರುವಂತ ನಮ್ಮ ಕರ್ನಾಟಕದಲ್ಲಿ ಸೌಜನ್ಯಳಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾಕೆ ಸಿಗ್ತಿಲ್ಲ? ಯಾಕೆ ಸಿಗ್ತಿಲ್ಲ? ಸಿಗೋದಿಲ್ಲ ಅಂತಂದ್ರೆ ನಾವು ರಾಮರಾಜ್ಯದ ಬಗ್ಗೆ ಮಾತಾಡೋದು ತಪ್ಪಾದ. ರಾಮನ್ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರಾಗಿ, ಸುಮ್ ಸುಮ್ನೆ ನಾವು ಅವ್ರ ಹೆಸರನ್ನ ಬಳಸಬಾರ್ದು. ಅದು ಕೇವಲವಾಗಿ ಬಳಸ್ಲಿಕ್ಕಿರುವಂತ ಹೆಸರುಗಳಲ್ಲ. ಈ ನಮ್ಮ ರಾಮನನ್ನ ಸುಮ್ಮನೆ ರಾಜಕೀಯಕ್ಕೆ ಬಳಸಬೇಡಿ, ಇಂತಹ ಒಂದು ನ್ಯಾಯಪರ ವಿಷಯಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬಳಸಿ ಅಂತ ನಿಮ್ಮ ಒಂದು ಮಾತನ್ನ ಕೇಳಿದೆ. ಅದರ ಜೊತೆಗೆ ಸೌಜನ್ಯಳಿಗೆ ನೀವು ನ್ಯಾಯದ ಗಂಟೆ ಬಾರಿಸಿ ಆಯ್ತು, ರಾಮನಿಗೆ ಕೇಳುವ ಹಾಗೆ ನ್ಯಾಯದ ಗಂಟೆ ಬಾರಿಸಿ ಆಯ್ತು. ಈ ರಾಮ ಸೇವಕರಿದ್ದಾರಲ್ಲ, ಏನು ರಾಮನ ಸೇವೆ ಮಾಡೋರಿದ್ದಾರಲ್ಲ, ಈ ರಾಮನ ಶಿಷ್ಯರಿದ್ದಾರಲ್ಲ, ಅವರಿಗೆ ಕೇಳಿಸ್ಬೇಕು ಅಂತ. ಅವ್ರನ್ನ ನಾವು ರಾಮನ ಶಿಷ್ಯರು ಅಂತಾನು ಕರೆಯಲ್ಲ. ನಾನು ಹೇಳಿದೆ, ನನ್ನ ನನ್ನ ತಪ್ಪಾಗಿರ್ಬೋದು. ರಾಮನ ಶಿಷ್ಯರು ಕೂಡ ಅಲ್ಲ. ಈಗ ರಾಮ ಆಗ್ಲಿ, ಪೈಗಂಬರಾಗ್ಲಿ, ಯೇಸು ಆಗ್ಲಿ, ರಾಜಕೀಯಕ್ಕೆ ಬಳಕೆ ಆಗ್ತಾ ಇರುವಂಥದ್ದು ದುರಂತ. ಅದು ನಾನು ಹೇಳ್ತಿರೋದು ಅವರ ಹೆಸರನ್ನ ಬಳಸುವಂತಹ ಯಾವುದೇ ರಾಜಕಾರಣಿಗಳಾಗ್ಬೋದು, ಇವರ ಹೆಸರುಗಳನ್ನ ಬಳಸುವ ಅವರ ಮಾರ್ಗದಲ್ಲಿ ನಡೀಲಿಕ್ಕಾದ್ರೂ ನಾವು ಕಲ್ತ್ಕೋಬೇಕು. ಅವ್ರ ಮಾರ್ಗದಲ್ಲಿ ಇರ್ಬೇಕು ನಾವು. ಸಂಪೂರ್ಣವಾಗಿ ಅಲ್ಲ ಅಂತಂದ್ರೂ ಕೂಡ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರೇ. ಆದ್ರೆ ಆ ವ್ಯಾಲ್ಯೂಸ್ ಅನ್ನ, ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತು, ನಾನು ಅಂಬೇಡ್ಕರ್ ಅವ್ರ ವಿಚಾರದಲ್ಲೂ ಬಂದಾಗ್ಲೂ ಹಾಗೆ ಹೇಳ್ತೇನೆ. ಅಂಬೇಡ್ಕರ್ ಅವರ ಫಾಲೋ ಮಾಡಿದ ಮೇಲೆ ನಾವು ಅಂಬೇಡ್ಕರ್ ಹೆಸರಿಗೆ ಚ್ಯುತಿ ಬರದ ಹಾಗೆ ನಡ್ಕೋಬೇಕು. ಬುದ್ಧ ಇದ್ದಾರೆ, ಬುದ್ಧನ ಬಗ್ಗೆ ನಾನು ಮಾತಾಡ್ಬೇಕಾದ್ರೆ ಆತನಿಗೆ ಚ್ಯುತಿ ಬರದ ಹಾಗೆ ನಾನು ನಡೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೇನೆ. ಅದೇ ರೀತಿ ಕುವೆಂಪು ಬಗ್ಗೆ ನಾನು ಮಾತಾಡ್ತೇನೆ, ಕುವೆಂಪು ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರಿಗೂ ಚ್ಯುತಿ ಬರದ ಹಾಗೆ ನನ್ನ ಜೀವನ ಇರ್ಬೇಕಾಗುತ್ತೆ.
ಸುಮ್ಸುಮ್ನೆ ಹೇಳೋದೊಂದು ಓದಕ್ಕೆ ಇದು ಗ್ರಂಥ ತಿನ್ಲಿಕ್ಕೆ ಬದನೆಕಾಯಿ ಅಂತಲ್ಲ, ಖಂಡಿತ ಖಂಡಿತ. ಹಂಗಿರ್ಬಾರ್ದು, ಹಂಗಿರ್ಬಾರ್ದು. ಅದು ತುಂಬಾ ಹೇಸಿಗೆ ಜೀವನ ಆಗ್ಬಿಡುತ್ತೆ. ನಾನು ಸುತ್ತಿ ಬಳಸಿ ಮತ್ತೆ ಬರ್ತಾ ಇರೋದೇನಂತಂದ್ರೆ, ನಮ್ಮ ಮಗು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಈ ಎಲ್ಲ ವಿಚಾರಗಳು ಪೂರಕವಾಗಿ ನಿಂತ್ಕೋಬೇಕು. ಇವತ್ತು ಏನೆಲ್ಲ ವಿದ್ಯಮಾನಗಳಿದ್ದಾವೆ, ನಾವು ಯಾವುದ್ಯಾವುದೋ ಪ್ರಕರಣಗಳಲ್ಲಿ ಸರ್ಕಾರ ಬಹಳಷ್ಟು ಆಸ್ತಿ ತಗೊಳ್ತಾ ಇರುತ್ತೆ, ಬಹಳಷ್ಟು ಆಸಕ್ತಿ ತಗೊಳ್ತಾ ಇರುತ್ತೆ, ತಗೊಳ್ಳಿ. ಅವು ಇಂಪಾರ್ಟೆಂಟ್ ಇನ್ಸಿಡೆಂಟ್ಸ್ಗಳಾಗಿರುತ್ತೆ, ದೊಡ್ಡ ದೊಡ್ಡ ಪ್ರಕರಣಗಳಾಗಿದ್ದಾವೆ. ಆದರೆ ಯಾವ ರೀತಿಯಲ್ಲಿ ಸೌಜನ್ಯ ಪ್ರಕರಣ ಲೆಸ್ಸರ್ ದೆನ್ ದೀಸ್ ಇನ್ಸಿಡೆಂಟ್ಸ್, ಯಾವ ರೀತಿಯಲ್ಲಿ ಇದಕ್ಕಿಂತ ಒಂದು ಮಹತ್ತರವಾದ ಪ್ರಕರಣ ನಿಮ್ಗೆ ಎಲ್ಲಿ ಸಿಗುತ್ತೆ ಕರ್ನಾಟಕದಲ್ಲಿ? ಖಂಡಿತ ಇಲ್ಲ. ಇದಕ್ಕೆ ನ್ಯಾಯ ಕೊಡಿಸ್ಬಾರ್ದಾ? ಇದಕ್ಕೆ ನ್ಯಾಯ ಕೊಡಿಸಿದ್ರೆ ನಮ್ಮ ಸ್ಥಳ ಎಲ್ಲಿರುತ್ತೆ ಹೇಳಿ? ನ್ಯಾಯ ಕೊಡಿಸಿದ್ರೆ ಇಡೀ ದೇಶ ಇದನ್ನ ನೋಡುತ್ತೆ, ತಲೆಯಲ್ಲಿ ಇಟ್ಕೊಳ್ಳುತ್ತೆ. ಸೌತ್ ಇಂಡಿಯಾದಲ್ಲೇ ಒಂದು ವಿಶೇಷ ಪ್ರಕರಣ ಇದು. ವಿಶೇಷವಾದ ಪ್ರಕರಣ ಆಗುತ್ತೆ ಸೌತ್ ಇಂಡಿಯಾದಲ್ಲಿ. ಸೌತ್ ಇಂಡಿಯಾದಲ್ಲಿ ನಾವು ಇವತ್ತು ಕೋಟ್ ಮಾಡ್ತಾ ಇರೋದು ಕೇರಳದ ಯಾವುದು ಏನು ಸಿಸ್ಟರ್ ಅಭಯ ಪ್ರಕರಣ, ಅಭಯ ಪ್ರಕರಣ ಅಂತ ಮಾಡಿದ್ರು. ಅದು ಸುಮಾರು ಎಷ್ಟು 29 ವರ್ಷಗಳ ನಂತರ ನ್ಯಾಯ ಸಿಕ್ಕಿತ್ತು. ಇದೇ ತರ ಸಿಬಿಐ ಅವರು 2-3 ಬಾರಿ ಫೇಲ್ಯೂರ್ ಆಗಿ ನಂತರದಲ್ಲಿ ಒಬ್ಬ ಪಾದ್ರಿಯನ್ನ ಅರೆಸ್ಟ್ ಮಾಡ್ತಾರೆ, ಒಬ್ಬ ಪಾದ್ರಿ ಮತ್ತೆ ಒಬ್ರು ಕನ್ಯಾಸ್ತ್ರೀ ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಇವತ್ತಿಗೂ ಅದನ್ನ ನಾವು ಕೋರ್ಟ್ ಮಾಡ್ತಾನೆ ಇದೀವಿ. ನಮ್ಮ ಮನೆ ಬಾಗಿಲಲ್ಲಿ ಇದೇ ತರದ ಒಂದು ಪ್ರಕರಣ ನಡೆದಿದ್ರೆ ಅದನ್ನ ನಾವು ತನಿಖೆ ಮಾಡಿಸುವಷ್ಟು ಕೆಪಾಸಿಟಿಯನ್ನು ನಾವು ಇಟ್ಕೊಳ್ತಾ ಇಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ನಮ್ಮ ಸರ್ಕಾರಕ್ಕೆ ಕೆಪಾಸಿಟಿ ಇದೆ, ಸಂವಿಧಾನದ ಕೆಳಗೆ ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಈಗ ರೀಸೆಂಟ್ ಆಗಿ 6 ತಿಂಗಳ ಹಿಂದೆ ನಡೀಬೇಕಾಗಿತ್ತು ಯಾವುದು ಎಕ್ವಿಟಲ್ ಕಮಿಟಿ. ಈಗ ಅದಕ್ಕೆ ಒಂದು ಜೀವ ತುಂಬುತ್ತಾ ಇದ್ದಾರೆ. ಅಲ್ಲಿ ಕೇಳಿದ್ರೆ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಸ್ಟೇಟಲ್ಲಿ, ಇಲ್ಲಿ ಕೇಳಿದ್ರೆ ನಿಮ್ಮ SP ನಮ್ಗೆ ಬಂದೇ ಇಲ್ಲ ಅಂತಾರೆ. ಏನು ನಾಟಕನ? ಯಾಕೆ ಇವೆಲ್ಲ? ಯಾಕೆ ಹೇಳಿ? ಯಾಕೆ ಈ ಥರದ್ದು? ಇದಕ್ಕೇನು ಸೀರಿಯಸ್ನೆಸ್ ಇಲ್ವಾ? ಇವ್ರು ಏನ್ ಅಂದ್ಕೊಂಡಿರ್ತಾರೆ? ಜನರ ಜೀವನ, ಜನ ಏನು ಬೇಕಾಬಿಟ್ಟಿ ಸಿಕ್ಕಿದಾರ ಅಂದ್ರೆ ಇವ್ರನ್ನ ಇವ್ರು ಏನ್ ಅಂದ್ಕೊಳ್ತಾ ಇದ್ದಾರೆ? ದೇ ಆರ್ ಸರ್ವೆಂಟ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ನಾವು ನೀವು ಆಗ್ಲಿ ಅಥವಾ ತೀರೋಗಿರುವಂತ ಹೆಣ್ಣುಮಗು ಆಗ್ಲಿ, ಪ್ರಭುತ್ವದ ಅಂಶ. ನಮ್ಮ ಕೆಲಸವನ್ನ ನೀವು ಮಾಡ್ತಿಲ್ಲ, ನಮ್ಮನ್ನ ಸುಖಾಸುಮ್ಮನೆ ರೇಗಿಸ್ತಾ ಇದ್ದೀರಾ, ಸುಖಾಸುಮ್ಮನೆ ದಣಿಸ್ತಾ ಇದ್ದೀರಾ ಅಂತಂದ್ರೆ, ನಾವು ಆಲಿಗಾರ್ಕಿಲಿದ್ದೀವಾ, ಅರಿಸ್ಟಾಕ್ರಸಿಲಿದ್ದೀವಾ, ಅಥವಾ ಡಿಕ್ಟೇಟರ್ಶಿಪ್ ಅಲ್ಲಿ ಇದ್ದೀವಾ? ವಿ ಆರ್ ಇನ್ ಡೆಮೋಕ್ರಸಿ. ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಉದ್ದಟತನದಲ್ಲಿ ಕೇಳ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ನಮ್ಗೆ ಆ ಶಕ್ತಿ ಕೊಟ್ಟಿದ್ದಾರೆ, ನಮ್ಮ ಸಂವಿಧಾನ ಆ ಶಕ್ತಿ ನಮ್ಗೆ ಕೊಟ್ಟಿದೆ. ಕೇಳುವಂಥದ್ದನ್ನ ನಿಲ್ಲಿಸಬಾರ್ದು. ಕುವೆಂಪು ಹೇಳ್ತಾರೆ, ಕೇಳುವ ಹಕ್ಕನ್ನ ಹಕ್ಕ ಇಲ್ದಿರುವಂಥವ್ರು ಅಥವಾ ಕೇಳುವ ಶಕ್ತಿ, ಪ್ರಶ್ನಿಸುವ ಶಕ್ತಿ ಇಲ್ದಿರೋರು ಹುಟ್ಟಲೇಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಹುಟ್ಟಲೇಬಾರ್ದು, ಅವರು ಗುಲಾಮರಾಗಿರ್ತಾರೆ. ಅಲ್ಲ, ನಾನು ವಿಚಾರ ಮತ್ತೆ ಎಲ್ಲಿಗೂ ಹೋಗೋದು ಬೇಡ. ಇದಕ್ಕಿಂತಲೂ ಪ್ರಮುಖವಾದಂತಹ ಪ್ರಕರಣ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ಸಿಗೋದಿಲ್ಲ. ಇದೇ ರೀತಿ 2-3 ಪ್ರಕರಣ ನಮ್ಮ ಕರ್ನಾಟಕದಲ್ಲಿ ಇದೆ. ಮುರುಘಾಸ್ವಾಮಿ ಪ್ರಕರಣನೂ ಅಷ್ಟೇ ಮುಖ್ಯ, ಖಂಡಿತ ಖಂಡಿತ. ಸ್ಯಾಂಟ್ರೋ ರವಿ ಪ್ರಕರಣವೂ ಅಷ್ಟೇ ಮುಖ್ಯ. ಯಾಕೆ ಇದರ ಒಂದು ಕ್ರೋಢೀಕೃತವಾದಂತಹ ಒಂದು ವಿಷಯಗಳನ್ನ ಇಟ್ಕೊಂಡು, ವಿವರಗಳನ್ನ ಇಟ್ಕೊಂಡು, ಮಾಹಿತಿಗಳನ್ನ ಇಟ್ಕೊಂಡು ಸರ್ಕಾರ ಒಂದು ಉನ್ನತ ಮಟ್ಟದ ತನಿಖೆಯನ್ನ ಮಾಡ್ತಿಲ್ಲ? ಯಾಕೆ ಮಾಡ್ಬೇಕು? ನಾವು ಸಮಾಧಾನವಾಗಿ ಇಡಬೇಕಾಗಿದ್ದು ಸಮಯ ಇದು. ಪ್ರತಿಯೊಂದಕ್ಕೂ ಹೋರಾಟ, ಪ್ರತಿಯೊಂದಕ್ಕೂ ಕೇಳಬೇಕು, ಪ್ರತಿಯೊಂದಕ್ಕೂ ಡಿಮ್ಯಾಂಡ್ ಮಾಡಬೇಕು. ನಮ್ಮನ್ನ ನೋಡಿದ್ರೆ ಕೆಲವರು ಹೇಗೆ ಉರಿ ಉರು 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 ಅಂತ ಅಂತಾರೆ ಅಂತಂದ್ರೆ, ಇವರು ಕೇಳಕ್ಕೆ ಇದ್ದಾರೆ ಅಂತಾರೆ. ನಾವು ಇರೋದೇ ಕೇಳಕ್ಕೆ. ನಾನು ಕೆಮ್ಮು ಬರ್ತಾ ಇದ್ರು ಕೂಡ ಕೇಳೋದನ್ನ ಬಿಡೋದಿಲ್ಲ. ಅದೇನಾದ್ರೂ ಆಗ್ಲಿ,
ನಾನು ಕೇಳ್ತಿರೋದು ನನ್ನ ಮನೆಗೆ ಯಾವುದು ಯೋಜನೆಗಳನ್ನ ಕೊಡಿ, ನನ್ನ ಮನೆಗೆ ಏನೋ ಒಂದಿಷ್ಟು ಅಕ್ಕಿ ಕೊಡಿ, ಬೇಳೆ ಕೊಡಿ, ಮತ್ತೊಂದು ಕೊಡಿ ಅಂತ ಕೇಳಲಿಕ್ಕೆ ನಾನಿಲ್ಲ. ನಾನು ಕೇಳ್ತಿರೋದು ನನ್ನ ಈ ಊರಿನ, ನನ್ನ ನಾಡಿನ ಮಕ್ಕಳಿಗೆ ನ್ಯಾಯವನ್ನು, ನ್ಯಾಯದ ನ್ಯಾಯದ ನ್ಯಾಯ ಕೊಡಿ ಅಂತ ನ್ಯಾಯದ ನಾವು ಕೇಳ್ತಾ ಭಿಕ್ಷೆ ಇರೋದು. ಬೇಕಾದ್ರೆ ನಾವು ಏ ಬೇಕಾದ್ರೆ ಕೇಳ್ತೀವಿ, ಕೈ ಮುಗಿದು ಕೇಳ್ತೀವಿ, ನ್ಯಾಯದ ಭಿಕ್ಷೆ ಅಂತಲೂ ಎರಡು ಕೈ ಕರಿತೀವಿ. ಜೋಡಿಸಿ ಕೇಳ್ತೀವಿ, ಹಿಂಗೂ ಕೇಳ್ತೀವಿ, ಹೌದು ಭಿಕ್ಷೆ ಅಂತಲೂ ನ್ಯಾಯ ಕರಿತೀವಿ. ಕೊಡಿ. ಹೌದು ನ್ಯಾಯ ಕೊಡಿ. ನನಗೇನು ಅದರಲ್ಲಿ ಮುಜುಗರ ಇಲ್ಲ. ಕೇಳ್ತಿರೋದು ನಮ್ಮ ಊರಿನ, ನಮ್ಮ ನಾಡಿನ ಮಕ್ಕಳಿಗೋಸ್ಕರ ಕೇಳ್ತೇನೆ. ನ್ಯಾಯಬದ್ಧವಾದ ವಿಚಾರವನ್ನ ಕೇಳಲಿಕ್ಕೆ ಮುಲಾಜಿಲ್ಲ ನಮಗೆ. ಆದಷ್ಟು ಬೇಗ ಸರ್ಕಾರ ಈ ವಿಷಯದಲ್ಲಿ ಎಚ್ಚೆತ್ತುಕೊಂಡು ಸೌಜನ್ಯಗಳಿಗೆ ನ್ಯಾಯ ಕೊಡಲಿ. ಅದು ಬಾಲರಾಮ ಅಂತೂ ಎಷ್ಟೋ ವರ್ಷದ ಪ್ರಯತ್ನ ನಂತರ ಬಂದಾಯಿತು. ಬಾಲರಾಮ ಬಂದ ಮೇಲಾದರೂ ಹೆಣ್ಣು ಮಕ್ಕಳಿಗೆ ಸರಿಯಾದ ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ತಾ ಇಷ್ಟೊತ್ತು. ನನಗಂತೂ ದೊಡ್ಡ ಒಂದು ಅದಮ್ಯವಾದಂತ ನಂಬಿಕೆ ಇದೆ ಪ್ರಶಾಂತ್. ಈಗ ಒಂದೊಂದೇ ಪ್ರಾರಂಭ ಆಗ್ತಾ ಇದೆ, ಎಕ್ವಿಟಲ್ ಕಮಿಟಿ ಮುಂದೆ ಬಂದು ನಿಲ್ತಾ ಇದೆ. ಆಯ್ತು, ಇವತ್ತು ನಾವು ಗಂಟೆ ಬಾರಿಸಿದ್ದೇವೆ, ಇನ್ನು ಮೇಲೆ ಎಲ್ಲ ಭಕ್ತರು ಕೂಡ ಕೇಳ್ಬೇಕು. ನನ್ನ ವಿನಂತಿ ಇದು, ಎಲ್ರು ಕೇಳ್ಬೇಕಾಗಿದ್ದು ಇವತ್ತು. ಇವತ್ತೆಲ್ಲ ಪೂಜೆ ಪುರಸ್ಕಾರಗಳು ಮುಗ್ದಿವೆ, ಎಲ್ರು ಕಣ್ ತುಂಬಿಕೊಂಡಿದ್ದೀವಿ. ಇವತ್ತು ನಾವು ಮಾಡಬೇಕಾಗಿದ್ದಂತ ಒಂದೇ ಕರ್ತವ್ಯ ಅಂದ್ರೆ, ನಮ್ಮೂರಿನ ಮಗುಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ನಿವೇದನೆಯನ್ನ, ಪೂಜೆಯನ್ನ, ಪ್ರಾರ್ಥನೆಯನ್ನ ರಾಮಲಲ್ಲ ದೇವಸ್ಥಾನದಲ್ಲಿ ನಾವು ಇಡಬೇಕು. ನೀವು ಹೇಗೆ ಗಂಟೆ ಬಾರಿಸಿದ್ದರು, ಇಡಬೇಕು ನಾವು. ನೀವು ಹೇಗೆ ಗಂಟೆ ಬಾರಿಸಿದ್ದರು, ನಾನು ಬಾರಿಸಿದ್ದೀನಿ ರಾಮನಿಗೆ ಕೇಳಿಸ್ಬೇಕು ಅಂತ. ಹೌದು, ಎಲ್ಲರೂ ಬಾರಿಸಲಿ, ಪ್ರತಿಯೊಬ್ಬರು ಬಾರಿಸ್ಬೇಕು, ಬಸ್ಸಿ ಒಬ್ರು ಬಾರಿಸಲಿ. ಎಲ್ಲರೂ ಬಾರಿಸ್ಲಿ, ಎಲ್ಲರೂ ಬಾರಿಸ್ಬೇಕು. ಆ ಒಂದು ಮಗುವಿಗೆ, ಆತ್ಮಕ್ಕೆ ಒಂದು ಮುಕ್ತಿ ಸಿಗಬೇಕು. ಅವರ ಮನೆಯವರಿಗೆ ನ್ಯಾಯದ ಒಂದು ಪ್ರಜ್ಞೆ ಬರಬೇಕು, ಹೌದು ನ್ಯಾಯ ಸಿಕ್ಕಿದೆ ಅನಿಸ್ಬೇಕು. ಹೌದು 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 ಎಲ್ಲ ಹೋರಾಟಗಾರರು ಹೌದು ಕಣ್ಣು ಮುಚ್ಚಿ ಹೌದು ಹೌದು ನಿರಾಳವಾಗಿ ಮಲಗಿ ಉಸಿರಾಡಬೇಕು, ಸುಮ್ಮನೆ ಸಮಾಧಾನವಾಗಿ. ಹೋರಾಟಗಳು ಮುಗಿಬೇಕು. ಅದೇ ರಾಮರಾಜ್ಯದ ಪರಿಕಲ್ಪನೆ ಅಂದ್ರೆ ಅದನ್ನೇ, ಹೋರಾಟಗಳಿರಬಾರ್ದು, ಎಲ್ಲರೂ ಸಮೃದ್ಧಿಯಾಗಿ ಜೀವನ ಮಾಡಬೇಕು. ಇದಕ್ಕೆ ಒಂದು ಅವಕಾಶವನ್ನ ನಮ್ಮ ಸರ್ಕಾರಗಳು ಮಾಡಲಿ ಅಂತ ಹೇಳುವಂಥದ್ದಷ್ಟೇ ನನ್ನ ಪ್ರಾರ್ಥನೆ. ಆದಷ್ಟು ಬೇಗ ಮಾಡಲಿ. ಸೌಜನ್ಯಗಳಿಗೆ ನಿಮ್ಮ ಧ್ವನಿ ಕೇಳ್ತಾ ಇದ್ರೆ ಈಗ ನೀವು ನೀವು ಹೇಳಿದ ಒಂದೊಂದು ಮಾತುಗಳು ನ್ಯಾಯದ ಹತ್ತಿರ ಹತ್ತಿರ ಬಂದ ಹಾಗೆ ನಿತ್ಯ ನಿಂತ ಹಾಗೆ ಕಾಣಿಸ್ತಾ ಇದೆ. ನಿಮ್ಮ ಮುಖದಲ್ಲಿ ಆ ಕಾನ್ಫಿಡೆನ್ಸ್ ಮತ್ತೆ ನಂಬಿಕೆ ಎದ್ದು ಕಾಣಿಸ್ತಾ ಇದೆ. ಇನ್ನೇನು ಯಾವುದೋ ರೀತಿಯಲ್ಲಿ ಶೀಘ್ರದಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗ್ತದೆ ಅಂತ ಆ ಭರವಸೆ, ನೂರಕ್ಕೆ ನೂರು. ಆ ಭರವಸೆ ನಿಮ್ಮ ಧ್ವನಿಯಲ್ಲಿ ಎದ್ದು ಕಾಣಿಸ್ತಾ ಇದೆ, ನಿಮ್ಮ ಮುಖದ ಮಂದಹಾಸದಲ್ಲಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ತಾ, ಆದಷ್ಟು ಬೇಗ ಸೌಜನ್ಯರಿಗೆ ನ್ಯಾಯ ಕೊಡಿಸಿ ಸರ್ಕಾರ. ಮತ್ತೆ ಇದ್ರ ಹಿಂದೆ ಯಾರೆಲ್ಲ ತಡಿಲಿಕ್ಕೆ ಅಂತ ನೋಡ್ತಾ ಇದ್ರೆ ಎಲ್ಲರೂ ಸ್ವಲ್ಪ ನ್ಯಾಯ ಕೊಡಿಸಿ ಸೌಜನ್ಯಗೆ ಅಂತ ಕೇಳ್ತಾ, ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿ ಪ್ರತಿ ವಿಷಯ ಮಹಾಭಾರತ ಇರ್ಬೋದು, ಸೌಜನ್ಯನ ಬಗ್ಗೆ ಇರ್ಬೋದು, ನಮ್ಮ ಬಾಲರಾಮನ ಬಗ್ಗೆ ಇರ್ಬೋದು, ಅಯೋಧ್ಯೆಯಲ್ಲಿ ನಡೆದ ಎಲ್ಲ ಘಟನೆಗಳ ಬಗ್ಗೆ ಇರ್ಬೋದು, ಅಥವಾ ನ್ಯಾಯದ ಗಂಟೆಯ ಬಗ್ಗೆ ಇರ್ಬೋದು, ಪ್ರತಿಯೊಂದು ವಿಸ್ತಾರವಾಗಿ ವಿವರವಾಗಿ ತಿಳಿಸ್ಕೊಟ್ಟಿರುವಂಥ ನಮ್ಮ ಸ್ಟ್ಯಾನ್ಲಿ ಸರ್ ಅವರಿಗೆ, ನಮ್ಮ ಮಿತ್ರರಾಗಿರುವಂಥ ಸ್ಟ್ಯಾನ್ಲಿ ಸರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಶಾಂತ್. ಎಲ್ರಿಗೂ ನಮಸ್ಕಾರ.